ನಮಸ್ಕಾರ ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಜಯಶೇಖರ್ ಮಡಪಡಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಏನು ಒಂದು ಹೆಣ್ಣುಮಗಳಿಗೆ ಕಾಲೇಜು ಉಪನ್ಯಾಸಕಿಯೊಬ್ಬರಿಗೆ ಹೆರಿಗೆ ಸಂದರ್ಭದಲ್ಲಿ ನೀಡಬೇಕಾದಂಥ ಸೌಲಭ್ಯಗಳನ್ನು ನೀಡದೆ ಅವರನ್ನು ಕೆಲಸದಿಂದ ವಜಾಗೊಳಿಸುವಂಥ ಒಂದು ಅಮಾನವೀಯ ಘಟನೆಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಕುಂದಾಪುರದ ಬಂಡಾಕರ್ಸ್ ಕಾಲೇಜಿನಲ್ಲಿ ನಡೆದಂತಹ ಈ ಘಟನೆಯಲ್ಲಿ ಏನು ವಿವಾದಗಳಿದೆ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆ ಮುಂದುವರಿತದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಏನಿದು ಕಾಲೇಜು ಅವಂತರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರತಕ್ಕಂತಹ ಏನು ನೊಂದ ಮಹಿಳೆ ಉಪನ್ಯಾಸಕಿ ಇದ್ದಾರೆ, ಡಾಕ್ಟರ್ ಆರ್ ಸೌಮ್ಯ ಅವರ ಪತಿ ಅವರು ಕೂಡ ಉಪನ್ಯಾಸಕರು, ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ ಕೆಂಚನೂರು ಅಂತ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಅದೇ ಕಾಲೇಜಿನಲ್ಲಿ ಸುಮಾರು 50 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಇಡೀ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ನಿಯಮಗಳ ಬಗ್ಗೆ ಅರೆದು ಕುಡಿದಿರತಕ್ಕಂತಹ ನಿವೃತ್ತ ಮ್ಯಾನೇಜರ್ ಕೆ ವಿಠಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ವೀಕ್ಷಕರೇ, ನಾವು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದೇವೆ, ಒಂದು ಕಾಲೇಜು ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪನ ಮಂಡಳಿ ಹಾಗೂ ಸಿಬ್ಬಂದಿಗಳ ನಡುವೆ ಯಾವ ರೀತಿಯ ಒಂದು ನಿಯಮಗಳಿದೆ, ಆ ನಿಯಮಗಳ ಉಲ್ಲಂಘನೆಯನ್ನು ಹೇಗೆ ಮಾಡ್ತಾರೆ, ತಮಗೆ ಬೇಕಾದ ಹಾಗೆ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಸಂಬಂಧಪಟ್ಟವರು ಯಾವ ರೀತಿಯ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ನೇರವಾಗಿ ಇವತ್ತು ನಾವು ನಿಜವಾಗಿಯೂ ನಾವು ನೊಂದ ಮಹಿಳೆ ಏನು ಉಪನ್ಯಾಸಕಿ ಇದ್ದಾರೆ, ಇವತ್ತು ಬಾಣಂತಿಯಾಗಿದ್ದಾರೆ, ಅವರನ್ನು ನಾವು ಕರಿಬೇಕಿತ್ತು. ಆದರೆ ಮಗು ಚಿಕ್ಕದಿರೋ ಕಾರಣಕ್ಕೆ ಮತ್ತು ಅವರು ಸಿಸೇರನ್ನಾಗಿ ಹೆರಿಗೆ ಆಗಿದ್ದ ಕಾರಣಕ್ಕೆ ನಾವು ಅವರನ್ನು ಕರೆಸಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಬದಲಾಗಿ ಅವರ ಪರವಾಗಿ ಅವರ ಪತಿ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಾವು ನೇರವಾಗಿ ಪ್ರದೀಪ್ ಅವ್ರ ಜೊತೆಗೆ ಮಾತಾಡ್ತೇವೆ. ಪ್ರದೀಪ್ ಶೆಟ್ರೆ, ಏನು ಇವತ್ತು ಸೌಮ್ಯ ಅವರು ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ಮುಂದೋಗಿದ್ದಾರೆ, ಅವರಿಗೆ ಏನು ಸಮಸ್ಯೆ ಆಗಿತ್ತಲ್ಲಿ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಜನವರಿ ಅದಕ್ಕಿಂತ ಮೊದಲು ಪ್ರದೀಪ್ರೆ, ನಾವು ವೀಕ್ಷಕರಿಗೆ ಒಂದು ಏನು ನಾವು ಇವತ್ತು ಆ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಏನು ಆಗಿದೆ ಅನ್ನೋದನ್ನು ಒಂದು 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 ತುಣುಕನ್ನು ನಾವು ನೋಡ್ಕೊಂಬರೋಣ, ಬನ್ನಿ. ಕುಂದಾಪುರದ ಬಂಡಾಸ್ಕಿಸ್ ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ಅದೇ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಸೌಮ್ಯ ಎಂಬುವರೇ ಕಾನೂನು ಸಮರಕ್ಕೆ ಸಿದ್ಧರಾದವರು. ಹೆರಿಕೋದ್ರು ನಿವಾಸಿಯಾಗಿರುವ ಸೌಮ್ಯ ಅವರು ಸ್ವತಃ ತಮಗಾದ ನೋವು ಮತ್ತು ಅವಮಾನಕ್ಕೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಗೆ ದೂರನ್ನ ನೀಡಿದ್ದಾರೆ. ಆಕೆಯ ಹೆಸರು ಡಾಕ್ಟರ್ ಸೌಮ್ಯ. ಕುಂದಾಪುರ ತಾಲೂಕಿನ ಹೆರಿಕೋದ್ರು ನಿವಾಸಿಯಾಗಿರುವ ಡಾಕ್ಟರ್ ಸೌಮ್ಯ ಕಳೆದ 1 ವರ್ಷದಿಂದ ಕುಂದಾಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿರುವ ಬಂಡಾಸ್ಕಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಈ ಪ್ರೆಗ್ನೆನ್ಸಿ ಅನ್ನುವುದೇ ಒಂದು ಸ್ಥಿತಿ. ಒಂದು ಎರಡನೇದು, ಯಾವಾಗ ಡೆಲಿವರಿ ಆಗುತ್ತೆ ಆ ದಿನದಿಂದ ಮಹಿಳೆಗೆ ಸಲ್ಲಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕು. ಸ್ಪಷ್ಟವಾಗಿದೆ, ನನ್ನ ಹತ್ರ ರಿಪೋರ್ಟ್ ಕೂಡ ಇದೆ, ಮತ್ತು ಯಾರು ಕೂಡ ವೆಬ್ಸೈಟ್ ಗೂಗಲ್ ಮಾಡಿ ತಗೋಬೋದು. ಇದು ಒಂದು. ಎರಡನೇದು, 2014 ಹಿಮಾಚಲ್ ಪ್ರದೇಶ್ ಸ್ಟೇಟ್ ವರ್ಸಸ್ ಸುಧೀಶ್ ಕುಮಾರಿ ಅನ್ನೋ ಒಂದು ದೊಡ್ಡ ಕೇಸಲ್ಲಿ ಬಂದ ವರ್ಡಿಕ್ಟ್ ಇದೆ, ಒಂದು ತೀರ್ಮಾನ ಇದೆ. ಅದರಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೋಸ್ಕರ ಅದರಲ್ಲಿ ತುಂಬ ಕ್ಲಿಯರಾಗಿ ಹೇಳಿದೆ, ಸರ್ಕಾರಿ ಉದ್ಯೋಗದಲ್ಲಿರೋ ಮಹಿಳೆ, ಅರೆ ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆ, ಖಾಸಗಿ ಉದ್ಯೋಗದಲ್ಲಿರುವ ಮಹಿಳೆ ಮತ್ತು ಅಡ್ಹೋಕ್ ಅಂದರೆ ತಾತ್ಕಾಲಿಕವಾಗಿ ಕೂಡ ಉದ್ಯೋಗದಲ್ಲಿರುವ ಮಹಿಳೆಗೆ ಯಾವುದೇ ಸಬೂಬು ಹೇಳಿ ಕಾರಣ ಹೇಳಿ ಮೆಟರ್ನಿಟಿ ಬೆನಿಫಿಟ್ಸನ್ನು ತಪ್ಪಿಸೋ ಹಾಗಿಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿದೆ. ಅದನ್ನು ಕೂಡ ಮೀರಿ ಇವರು ಈ ರೀತಿ ಮೆಟರ್ನಿಟಿ ಬೆನಿಫಿಟ್ಸನ್ನು ನಿರಾಕರಿಸುವ ಮೂಲಕ ವೈಯಕ್ತಿಕವಾಗಿ ಸೌಮ್ಯ ನನ್ನ ಹೆಂಡತಿಯ ಘನತೆಯನ್ನು ಕೂಡ ಅವರು ಇದು ಮಾಡಿ ನಿರಾಕರಿಸಿದ್ದಾರೆ, ಅವಳ ಹಕ್ಕನ್ನು ಕೂಡ ಕಿತ್ಕೊಂಡಿದ್ದಾರೆ. ಮತ್ತು ಇವೆಂಚುಲಿ ನಾನು ಹೇಳುವುದಂದರೆ ಭಾರತದ ಸಂವಿಧಾನದ ಆಶಯಗಳನ್ನೇ ಭಂಗ ಮಾಡಿದ್ದಾರೆ. ಕೋರ್ಟ್ ಆಫ್ ಕಂಟೆಂಪ್ಟ್ ಕೂಡ ಆಗಿದೆ, ಯಾಕೆಂದರೆ ಕೋರ್ಟ್ ವರ್ಡಿಕ್ಟ್ ಇದ್ದಾಗಲೂ ಕೂಡ ಇವರು ಮಾಡಿದ್ದಾರೆ. ಯಾಕೆಂದರೆ ನನಗನ್ಸಿದ ಹಾಗೆ ಪ್ರಿನ್ಸಿಪಾಲ್ಗೆ ಹೆಚ್ಚು ಇನ್ಫಾರ್ಮೇಷನ್ ಇಲ್ಲ, ಇದ್ದರೆ ಅವರು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ಯಾವುದೋ ಏನೋ ಯಾರೋ ಹೇಳಿದ ಕೇಳಿ ಮಾಡಿದ್ದಾರೆ ಹೇಳಿ ನಾನು ತಿಳಿತೀನಿ. ಯಾಕೆಂದರೆ ಕೋರ್ಟ್ ಆಫ್ ಕಂಟೆಂಪ್ಟ್ ಕೂಡ ಹೌದು ಅಂತೇಳಿ ನಾನು ತಿಳಿದೆ, ಯಾಕೆಂದರೆ ವರ್ಡಿಕ್ಟನ್ನೇ ವಿರೋಧಿಸಿ ಈ ರೀತಿ ಮಾಡಿದ್ದಾರೆ ಅವರು. ಜನವರಿ 31, 2017 ಆಕೆ ತರಗತಿಯಲ್ಲಿ ಪಾಠ ಮಾಡುತ್ತಿರುವಾಗಲೇ ಕುಸಿದು ಬೀಳುತ್ತಾರೆ. 7 ತಿಂಗಳ ಗರ್ಭಿಣಿಯಾಗಿದ್ದ ಡಾಕ್ಟರ್ ಸೌಮ್ಯ ಅವರನ್ನ ತಕ್ಷಣ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಿದಾಗ ಗರ್ಭಕೋಶ ಹರಿದಿರುವುದು ತಿಳಿಯುತ್ತದೆ. ತಕ್ಷಣವೇ ಹೆರಿಗೆ ಮಾಡಬೇಕು, ಇಲ್ಲದಿದ್ದರೆ ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯವಿದೆ ಎಂಬ ವೈದ್ಯರ ಸಲಹೆ ಮೇರೆಗೆ ಫೆಬ್ರವರಿ 6, 2017 ಸಿಸರಿನ್ ಮೂಲಕ ಹೆರಿಗೆ ಮಾಡಲಾಗುತ್ತದೆ. ಮಗುವಿನ ತೂಕ 1.3 ಕೆಜಿ ಇದ್ದ ಕಾರಣ ಮಗುವನ್ನ ICUನಲ್ಲಿ ಇಡಲಾಗಿತ್ತು.
ಆದರೆ ಇದೆಲ್ಲವೂ ತಿಳಿದಿದ್ದ ಕಾಲೇಜು ಆಡಳಿತ ಮಂಡಳಿ ಮಾತ್ರ ಡಾಕ್ಟರ್ ಸೌಮ್ಯ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳಿದ್ದು ಇದಕ್ಕಿದ್ದಂತೆ ಸೇವೆಯಿಂದ ವಜಾ ಮಾಡಲಾಗಿದೆ ಎಂಬುದಾಗಿ ನೋಟಿಸ್ ನೀಡಿದೆ ಎಂದು ಆರೋಪಿಸಿದ್ದಾರೆ. ಆಶಯಿಷ್ಟೇ, ನನಗೆ ತುಂಬ ಬೇಜಾರಾಗಿದೆ. ಆ್ಯಕ್ಚುಲಿ ನನಗೆ ಸೌಮ್ಯ ಪುನಃ ನಾನು ಗೌರ್ಮೆಂಟ್ ಎಂಪ್ಲಾಯಿ, ನನಗೆ ನನ್ನ ಸಾಕು ಬದುಕಲಿಕ್ಕಾಗೋಷ್ಟು ತುಂಬ ಚೆನ್ನಾಗಿ ಸಂಬಳ ಬರುತ್ತೆ, ಏನು ಸಮಸ್ಯೆ ಇಲ್ಲ. ನನಗಿರೋದು ಸೌಮ್ಯ ಜಾಗದಲ್ಲಿ ಇನ್ನೊಬ್ಬ ಹೆಣ್ಣುಮಗಳು, ಒಬ್ಬ ದಲಿತ ಹೆಣ್ಣುಮಗಳು, ಒಬ್ಬ ಸಾಮಾನ್ಯ ಹೆಣ್ಣುಮಗಳು, ಯಾವುದೇ ಅವಕಾಶಕ್ಕೆ ಇರದೇ ಇರುವ ಹೆಣ್ಣುಮಗಳು, ಒಬ್ಬ ಸಾಮಾನ್ಯ ಬಡ ಹೆಣ್ಣುಮಗಳು, ಕೂಲಿಕಾರನ ಮಗಳು, ಲೆಕ್ಚರ್ ಆಗಿರೋಳು, ಈ ರೀತಿ ಅನುಭವವನ್ನು ಇದು ಮಾಡಿದರೆ ಅವಳು ಬೀದಿಗೆ ಬರಬೇಕಲ್ಲ. ಬಹುಶಃ ಇಂತಹ ಸ್ಥಿತಿ ಯಾವ ಕಾರಣಕ್ಕೂ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನನಗೆ ತುಂಬ ಬೇಜಾರಾಯಿತು. ಇದೆಲ್ಲರಿಗೆ ಗೊತ್ತಾಗಲಿ, ಬಂಡಾಕಾಶ್ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ಗೊತ್ತಾಗಲಿ ಅನ್ನೋ ದೊಡ್ಡ ಕಾರಣಕ್ಕೋಸ್ಕರ ನಾನು ಕ್ಯಾಮ್ರಾ ಮಂದಿ ಕೂಡ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವಳ ರೈಟನ್ನು ನಿರಾಕರಿಸಿದೆ, ಅವಳ ರೈಟ್ ಅದು ಆ್ಯಕ್ಚುಲಿ, ವರ್ಕ್ ಮಾಡೋದು ಅವಳ ರೈಟು ಮತ್ತು ವರ್ಕಿಗೆ ಸಂಬಂಧಪಟ್ಟ ಬೆನಿಫಿಟ್ಸ್ ಅವಳ ರೈಟು. ಅದಕ್ಕೋಸ್ಕರ ವಿಮೆನ್ ಕಮಿಷನ್ ಮತ್ತು ವಿಮೆನ್ ಆ್ಯಂಡ್ ಚೈಲ್ಡ್ ವಿಮೆನ್ ಅಟ್ರಾಸಿಟಿ ಸೆಲ್ ಮತ್ತು ಹೈರ್ ಎಜುಕೇಷನ್ ಕೌನ್ಸಿಲ್ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೈರ್ ಎಜುಕೇಷನ್, ಮಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ರಾಜ್ಯಪಾಲರು, ಹೈರ್ ಎಜುಕೇಷನ್ ಮಿನಿಸ್ಟರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಶ್ರೀಮತಿ ಉಮಾಶ್ರೀ ಅವರು ಮತ್ತು ಸೆಲ್ನ ಮುಖ್ಯಸ್ಥರು, ಮಹಿಳಾ ದೌರ್ಜನ್ಯ ಸೆಲ್ನ ಮುಖ್ಯಸ್ಥರು ಶ್ರೀ ಉಗ್ರಪ್ಪನವರು ಎಲ್ಲರೂ ಕೂಡ ವೈಯಕ್ತಿಕವಾಗಿ ದಾಖಲೆ ಸಹಿತ ಪತ್ರ ಬರೆದಿದ್ದೀನಿ. ನನಗೆ ನಂಬಿಕೆ ಇದೆ ಸಂವಿಧಾನದ ಮೇಲೆ. ಆ್ಯಕ್ಚುಲಿ ಒಂದು ವೇಳೆ ನಾನು ನೇರ ಹೇಳೋದು, ಒಂದು ವೇಳೆ ಸಂವಿಧಾನ ಹಿಂಸೆ ಏನಪ್ಪ ಇದು ಮಾಡಿದರೆ ನಾನು ಖಂಡಿತ ಹಿಂಸೆ ಮಾಡ್ತಿದ್ದೆ. ಬಟ್ ಸಂವಿಧಾನ ನಮ್ಮದು ತುಂಬ ಒಳ್ಳೆಯ ಸಂವಿಧಾನ, ಹಿಂಸೆಯಲ್ಲಿ ನಂಬಿಕೆ ಇಲ್ಲ, ಅಹಿಂಸೆಯಲ್ಲಿ ನಂಬಿಕೆ ಇದೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಎಲ್ಲರ ಮಾತಿಗೆ ನಂಬಿಕೆ ಇದೆ, ಎಲ್ಲರ ಅಭಿವ್ಯಕ್ತಿಗೆ ನಂಬಿಕೆ ಇದೆ. ಅಂಥ ಸಂವಿಧಾನ ತುಂಬ ಮುಖ್ಯ. ಬಹುಶಃ ಸಂವಿಧಾನ ಕಾನೂನುಗಳೇ ಯಾವಾಗಲೂ ಗೆಲ್ಲುತ್ತೆ. ಇದು ನನ್ನ ಹೆಂಡತಿ ಪ್ರಶ್ನೆ ಅಲ್ಲ, ಮಹಿಳೆಯ ಸ್ತ್ರೀಯ ಪ್ರಶ್ನೆ, ಅವಳ ಗುರುತು ವ್ಯಕ್ತಿತ್ವ ಘನತೆಯ ಪ್ರಶ್ನೆ. ಈ ಬಗ್ಗೆ ನೊಂದ ಡಾಕ್ಟರ್ ಸೌಮ್ಯ ಅವರು ಸಂಬಂಧಪಟ್ಟವರಿಗೆ ದೂರು ನೀಡಿದ್ದು 2014 ಕೋರ್ಟ್ ಆದೇಶ ಮತ್ತು 2016 ಕಾಯ್ದೆ ಪ್ರಕಾರ ಮೆಟರ್ನಿಟಿ ಸೌಲಭ್ಯ ಕೊಡುವ ಬಗ್ಗೆ ಆಡಳಿತ ಮಂಡಳಿ ಪ್ರಸ್ತಾಪ ಮಾಡದೆ ಸೇವೆಯಿಂದಲೇ ವಜಾ ಮಾಡಿರೋದು ಕಾನೂನುಬಾಹಿರ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಮಹಿಳಾ ಆಯೋಗ, ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಸಮಿತಿ, ಮಹಿಳಾ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ ಮತ್ತು ಸರ್ಕಾರ ತನಿಖೆ ನಡೆಸಿ ನ್ಯಾಯ ಕೊಡಬೇಕೆಂದು ಮತ್ತು ಪ್ರಾಂಶುಪಾಲರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಜಯಶೇಖರ್ ಮಟ್ಪಾಡಿ, ಸ್ಪಂದನಾ ನ್ಯೂಸ್, ಕುಂದಾಪುರ. ವೀಕ್ಷಕರ, ನಾವೀಗೇನು ವಿಶೇಷ ವರದಿಯನ್ನು ನೋಡ್ಕೊಂಡು ಬಂದಿದ್ದೀವಿ. ಬಹುಶಃ ಸ್ಪಷ್ಟವಾಗಿ ಅವರು ನಮ್ಮ ಅತಿಥಿಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟವರು, ಕಾಲೇಜಿನ ಆಡಳಿತ ಮಂಡಳಿಯ ಏನು ಜ್ಞಾನ ಇದೆ, ನಾಲೆಜ್ ಇದೆ, ಆ ನಾಲೆಜ್ನಲ್ಲೇ ಫೇಲ್ಯೂರ್ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ಮಹಿಳೆಗೆ ಅದು ಸರ್ಕಾರ ಇರ್ಬೋದು, ಅರೆ ಸರ್ಕಾರ ಇರ್ಬೋದು, ಖಾಸಗಿ ಇರ್ಬೋದು, ತಾತ್ಕಾಲಿಕ ಇರ್ಬೋದು, ಅವರಿಗೆ ಕೊಡಬೇಕಾದಂಥ ಇದು ಹೆರಿಗೆಯ ಸಂದರ್ಭದಲ್ಲಿ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾದಂಥದ್ದು ಯಾವುದೇ ಸಂಸ್ಥೆಯ ಜವಾಬ್ದಾರಿ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ನಾನು ನೇರವಾಗಿ ನಿಮ್ಮ ಜೊತೆಗೆ ಮತ್ತೆ ಮಾತಾಡಲಿಕ್ಕೆ ಬರ್ತಾ ಇದ್ದೇನೆ ಪ್ರದೀಪ್. ಯಾಕೆ ನಿಮ್ಮ ಪತ್ನಿ ಅಂದರೆ ಡಾಕ್ಟರ್ ಸೌಮ್ಯ ಅವರು ಉಪನ್ಯಾಸಕಿ ಆಗಿದ್ದಾಗ ಅವರಿಗೆ ಯಾಕೆ ಈ ರೀತಿ ಹೆರಾಸ್ಮೆಂಟ್ ಮಾಡ್ತಾರೆ? ನನಗನ್ಸ್ದಾಗ ವೈಯಕ್ತಿಕವಾಗಿ ಏನು ತಕರಾರುಗಳು ಇತ್ತು ಅಂಥೇಳಿ ನಾನು ತಿಳಿಯುವುದಿಲ್ಲ. ಆ್ಯಕ್ಚುಲಿ ಅವ್ರು ಕೊಡಬೇಕಿತ್ತು, ಬಹುಶಃ 6 ತಿಂಗಳು ಒಂದು 90,000 ಉಳಿಸೋಣ ಅಂತ ಆ ರೀತಿ ಇದ್ದಿರಬಹುದು. ಮತ್ತು ಅವರಿಗೂ ಮತ್ತು ಪ್ರಿನ್ಸಿಪಾಲ್ರಿಗೂ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಅಥವಾ ಉಳಿದ ಲೆಕ್ಚರ್ ಜೊತೆಗೆ ಅದು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇತ್ತು ಆ ರೀತಿ ನನಗೆ ನನ್ನ ಅನುಭವಕ್ಕಿನ್ನೂ ಕೂಡ ಬಂದಿಲ್ಲ. ಮತ್ತು ಅಂತಹ ಕಾರಣಗಳು ಯಾವುದೂ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಬಲ್ಲೆ. ಬಹುಶಃ ಇದೆ. ಮತ್ತು ಇದು ಇನ್ನಂತೂ ಸ್ಪಷ್ಟವಾಗಿ ಹೇಳುತ್ತೆ, ಪ್ರಿನ್ಸಿಪಾಲರು ಅಂದರೆ ಈ ರೀತಿ ಮುಂಚೆ ಕೂಡ ಮಾಡಿದ್ದಿರಬಹುದೇನೋ ಅಂಥೇಳಿ ಒಂಥರ ಗುಮಾನಿ ಬರುತ್ತೆ. ಯಾಕೆಂದರೆ ಯಾರೂ ಕೇಳಲ್ಲಲ್ಲ, ಇಲ್ಲ ಅಂತ ಹೇಳಿಬಿಡ್ತಾರೆ ಅಥವಾ ಇಂತಹ ಇದನ್ನು ಕೊಡೋದಿಲ್ಲ. ಆಡಳಿತ ಸಮಿತಿಗೆ 90,000 ರೂಪಾಯಿ ಉಳಿಸಿದ್ರೆ ನಾ ತಾನು ದೊಡ್ಡ ಜನ ಆಗ್ತೇನೆ ಅನ್ನುವಂಥದ್ದು ಆಲೋಚನೆ ಇದೆ, ಅಥವಾ ಈ ರೀತಿಯ ಒಂದು ಹೈರಾರಿಕೆ ಮಾಡಿದರೆ ನಾನು ಸುಪ್ರೀಂ ಆಗ್ತೇನೆ ಅನ್ನುವಂಥ ಭಾವನೆ ಇರ್ಬೋದು ಅಂತ ಬಹುಶಃ ಇರಬಹುದೇನೋ. ಮತ್ತು ಒಂದಂತೂ ಸ್ಪಷ್ಟ, ನಾನು ಕೂಡ ಅಲ್ಲಿನ ವಿದ್ಯಾರ್ಥಿ, ಈಗೀಗ ಕಾಲೇಜ್ನಲ್ಲಿ ಒಂದು ಡೆಮಾಕ್ರೆಟಿಕ್ ಸ್ಪೇಸ್ ಇಲ್ಲ. ಬಹುಶಃ ಎಲ್ಲರನ್ನ ವಿಶ್ವಾಸ ತಗೊಂಡು ಅಥವಾ ಎಲ್ಲರ ಅಭಿವ್ಯಕ್ತಿ ಮತ್ತು ಅನುಭವಕ್ಕೆ ಒಂದು ಸ್ಪೇಸ್ ಕೊಡುವ ಒಂದು ಇದಿಲ್ಲ ಅಂಥೇಳಿ ನಾನು ತಿಳಿತೀನಿ. ಫಾರ್ ಎಕ್ಸಾಂಪಲ್, ಇದೇ ವಿಷಯದಲ್ಲಿ ಕನಿಷ್ಠ ಚರ್ಚಿಸ್ಬೋದಿತ್ತು. ಈಗ ರಿಮೂವಲ್ಗಿಂತ ಮುಂಚೆ ಕೂಡ ಒಂದು ಕ್ರಮ ಇದೆ, ಒಂದು ಸಂವಿಧಾನ ಇದೆ, ಒಂದು ಲಾ ಇದೆ, ಇಲ್ಲಿ ಒಂದು ರೆಗ್ಯುಲೇಷನ್ಸ್ ಇದೆ. ಸುಮ್ಮನೆ ಮನಸ್ಸಿಗೆ ಬಂದಾಗೆ ತೋಚಿದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಭಾರತದಲ್ಲಿ ಯಾವುದೇ ಸಂಸ್ಥೆ ಇರಲಿ, ಒಂದು ಯುವಕ ಮಂಡಲ ಕೂಡ ಒಂದು ನಿಯಮಗಳನ್ನು, ಬೈಲಾವನ್ನು ರೂಪಿಸ್ಕೊಳ್ಳಿಕ್ಕೆ ರೂಪಿಸ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಅಂತಹ ಬೈಲಾಗಳು, ನಿಯಮಗಳು ನಿಶ್ಚಿತವಾಗಿ ಬ್ರಾಡರ್ ಆಗಿ ತುಂಬ ಸಮಗ್ರವಾಗಿ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಇರಬೇಕು. ಮತ್ತು ಮನುಷ್ಯನ ಘನತೆ ಸಂಬಂಧ
ಇಂತಹ ಮಾನವೀಯ ಮೌಲ್ಯಗಳ ಆಧಾರದ ಮೇಲೇನೆ ಇರಬೇಕು ಅಂಥೇಳಿ ನಾನು ತಿಳಿತೀನಿ. ಏನಾಗಿದೆ ಒಟ್ಟಾರೆಯಾಗಿ ಇದು ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನಾಗಿದೆ ಅಂತ, ಘಟನೆ ಹೇಗಾಯಿತು, ಮತ್ತು ಅವರು ಯಾವ ರೀತಿ ಆಡಳಿತ ಮಂಡಳಿ ಸ್ಪಂದನೆ, ಮತ್ತು ಉಳಿದದ್ದನ್ನು ನಾವು ಕಾನೂನು ರೀತಿ ನಿಯಮಗಳ ರೀತಿಯಲ್ಲಿ ನಾವು ಇಟ್ಟಲು ಸರ್ ಅಂತ. ಅದೇ ಆ್ಯಕ್ಚುಲಿ January 31st ನಡೆದಂಥ BCA ಕ್ಲಾಸಲ್ಲಿ ಪಾಠ ಮಾಡುವಾಗ ಗರ್ಭಚೀಲ ಹರಿದು ನೀರು ಸಂಪೂರ್ಣ ಲೀಕ್ ಆಯಿತು. ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ತುಂಬ ಕಷ್ಟ ಆಗಿತ್ತು ಅವಳಿಗೆ, ಆ ಹೊತ್ತಿಗೇನೆ ಸ್ಪಂದಿಸಬೇಕಿತ್ತು, ನನಗೆ ತುಂಬ ಬೇಜಾರಾಗಿದ್ದು. ಆ ರೀತಿ ತುಂಬ ಏನು ಸ್ಪಂದನೆ ಬರಲಿಲ್ಲ. ಮತ್ತೆ ಎರಡನೇದಾಗಿ ಭಾರತದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಕಾಲೇಜಿನವರು ಯಾರಾದರೂ ಬಂದಿದ್ರ? ಇವರೇನು ತೀರಾ ಯಾರಿಗೆ ಹೇಳಲಿಕ್ಕೆ ಹೋಗಲಿಲ್ಲ. ಅದಿತಿ ಆ ರೀತಿ ಆದ ತಕ್ಷಣ ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿದ ತಕ್ಷಣ ನಾನು ಅವಳಿಗೆ ಹೇಳಿದೆ, ಯಾರ್ದಾದ್ರೂ ಹೆಲ್ಪ್ ತೊಗೊಂಡು, ನಮ್ಮ ಕನ್ಸಲ್ಟೆಂಟ್ ಡಾಕ್ಟರ್ ಅಲ್ಲೇ ಇದ್ರು ಕುಂದಾಪುರದಲ್ಲಿ, ನೀ ಫಸ್ಟ್ ಅವರನ್ನು ವಿಸಿಟ್ ಮಾಡು, ನಂತರ ನೋಡೋಣ ಏನು ಹೇಳ್ತಾರಂತ ಹೇಳಿ. ಬಟ್ ಜನರಲ್ಲಿ ನಮ್ಮ ಇಂಡಿಯಾದಲ್ಲಿ ಒಂದು ಇದೆ, ಸ್ತ್ರೀ ಅವಳಿಗೆ ಸಂಬಂಧಪಟ್ಟ ಈ ರೀತಿಯ ದೈಹಿಕವಾದ ಏನೋ ಸಮಸ್ಯೆಗಳನ್ನು ಅಥವಾ ಏನೋ ಒಂದು ನೋವನ್ನು ನೇರವಾಗಿ ಹೇಳ್ಕೊಳ್ಳಿಕ್ಕೆ ಆಗಲ್ಲ ಬೇರೆ ಬೇರೆ ಕಾರಣಕ್ಕೆ. ನೇರವಾಗಿ ಸಂಪೂರ್ಣ ಲಂಗ ಒದ್ದೆ ಆಗಿತ್ತು ಆ್ಯಕ್ಚುಲಿ. ನೇರ ಹೋಗಿ ಪ್ರಿನ್ಸಿಪಾಲ್ ಹತ್ರ ಇನ್ನೊಬ್ಬರ ಹತ್ರ ಹೀಗಾಗಿದೆ ಅಂತ ಹೇಳಿ ಅಂತಹ ಇದು ಇನ್ನೂ ಕೂಡ ಡಾಕ್ಟ್ರೇಟ್ ಆಗಲಿ, ಒಬ್ಬ ಎಷ್ಟೇ ದೊಡ್ಡ ಇದಾಗಲಿ, ಬಹುಶಃ ಆ್ಯಕ್ಚುಲಿ ಅಂಥದ್ದು ಬೆಳಿಬೇಕು, ಬಟ್ ಅಂಥದ್ದು ಬೆಳೆದಿಲ್ಲ, ಅದು ಕೂಡ ಇದ್ದಿರಬಹುದು, ಒಂಥರ ಶೈನೆಸ್ ಕೂಡ ಇದ್ದಿರಬಹುದು. ಬಟ್ ಅವಳು ಹಾಗೆ ಮಾಡಲಿಲ್ಲ. ನಾನು ನನ್ನ ಸ್ನೇಹಿತರಿಗೂ ಕೂಡ ಸ್ನೇಹಿತರಿದ ಫ್ರೆಂಡ್ ಹೆಸರು ಹೇಳಿ ಅವ್ರಿಗೆ ಅವ್ರ ಜೊತೆ ಸ್ವಲ್ಪ ಹೆಲ್ಪ್ ಮಾ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಅಂತೇಳಿ ಕೂಡ ಹೇಳಿದೆ. ಬಟ್ ಅವ್ಳು ಮಾಡಲಿಲ್ಲ, ನೇರವಾಗಿ ಕೊನೆಗೆ ರಿಕ್ಷಾ ಮಾಡ್ಕೊಂಡು ಹೋಗಬೇಕಾಯಿತು. ಮತ್ತು ಓಕೆ ಓಕೆ ಪ್ರದೀಪರೇ, ನಮ್ಮ ಚರ್ಚೆಯನ್ನು ವಿವರಣೆಯನ್ನು ಮುಂದುವರ್ಸೋಣ. ವೀಕ್ಷಕರೇ, ಒಂದು ಕರೆ ಇದೆ, ನಾವು ವಿರಾಮವನ್ನು ಸ್ವಲ್ಪ ಮುಂದೂಡ್ತೇವೆ ದಯವಿಟ್ಟು. ಹಲೋ 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 ಹಲೋ, ತಾವು ಯಾರು ಮಾತಾಡಿ? ರವಿ ಶೆಟ್ಟಿ ಅವರೇ, ನಮಸ್ಕಾರ. ನೋಡಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಂಡಕರ್ಸ್ ಕಾಲೇಜ್ನಲ್ಲಿ ಸೌಮ್ಯ ಅನ್ನುವರು ಕನ್ನಡ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರನ್ನ ಇದ್ದಕ್ಕಿದ್ದಾಗೆ ಅವರಿಗೆ ಹೆರಿಗೆ ನೋವಿಗೆ ಸಮಸ್ಯೆ ಆಗಿ, ಹೆರಿಗೆಗೆ ಸಮಸ್ಯೆ ಆಗಿ 7 ತಿಂಗಳಲ್ಲಿ ಡೆಲಿವರಿ ಆಗ್ತದೆ. ಅವರು ಹಾಸ್ಪಿಟಲ್ ಅಲ್ಲಿ ಇದ್ದ ಹಾಗೆ ಒಂದು ನೋಟಿಸ್ ಕೊಡ್ತಾರೆ ಕಾಲೇಜಿನ ಪ್ರಾಂಶುಪಾಲರು, ಅಥರೈಸ್ಡ್ ಸಿಗ್ನೇಚರ್ ಅಂತೇಳಿ. ಪ್ರಾಂಶುಪಾಲ್ ಅಂತ ಕೂಡ ಕೊಡುದಿಲ್ಲ, ಅವರಿಗೆ ಯೋಗ್ಯತೆ ಇಲ್ಲ ಕೊಡ್ಲಿಕ್ಕೆ. ಅಂತಹ ಒಬ್ಬ ಅಯೋಗ್ಯ ಪ್ರಾಂಶುಪಾಲ ಒಂದು ಏನು ನಿಮ್ಮನ್ನ ಕೆಲಸದಿಂದ ವಜಾ ಮಾಡ್ತೇವೆ ಅಂತ ಕೊಡ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ? ತಾವು ಕಾರ್ಮಿಕ ವೇದಿಕೆ ಮುಖಂಡರಾಗಿ ತಾವು ಏನು ಹೇಳ್ತೀರಿ, ಏನು ಕ್ರಮಕ್ಕೆ? ನೀವು ಬೇರೆ ಎಲ್ಲ ಕಡೆಗಳಲ್ಲಿ ನೀವು ಹೋಗ್ತೀರಿ, ಹೋರಾಟ ಮಾಡ್ತೀರಿ, ಬಹುಶಃ ಇದು ಎಲ್ಲ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಸಾಕಷ್ಟು ವಿಚಾರಕ್ಕೆ ಗ್ರಾಸ ಆಗಿದೆ, ನ್ಯಾಷನಲ್ ಚಾನೆಲ್ಗಳು ಕೂಡ ಸುದ್ದಿ ಮಾಡಿದ್ದಾವೆ, ಸ್ಟೇಟ್ ಲೆವೆಲ್ ಮೀಡಿಯಾ ಪೇಪರ್ಗಳು ಸುದ್ದಿ ಮಾಡಿದ್ದಾವೆ, ತಾವೇನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲಲ್ಲ ರವಿ ಶೆಟ್ಟರ್? ಇಲ್ಲ ಇಲ್ಲ ಸರ್, ಇದು ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಇವತ್ತು ಈಗ ಅಲ್ಲಿ ಚರ್ಚೆಯಲ್ಲಿ ಯಾರ್ಯಾರು ಕೂತಿದ್ರ ಅಂತ ಗೊತ್ತಾಗಿಲ್ಲ ಅವರಿಗೆ. ನಮಸ್ಕಾರ. ಎರಡನೇದಾಗಿ ನಮ್ ಜೊತೆಗೆ ಬಂಡಕರ್ಸ್ ಕಾಲೇಜಿನ 50 ವರ್ಷ ಸರ್ವಿಸ್ ಆಗಿದೆ ಮ್ಯಾನೇಜರ್ ಆಗಿ, ಅವರು ವಿಠಲ್, ಕೆ ವಿಠಲ್ ಅಂತ ಅವರು ಇದ್ದಾರೆ, ಮತ್ತೆ ಡಾಕ್ಟರ್ ಸೌಮ್ಯ ಅವರ ಪತಿ ಪ್ರದೀಪ್ ಕುಮಾರ್ ಶೆಟ್ಟಿ ಅಂತ ಇದ್ದಾರೆ ರವಿ ಶೆಟ್ಟರೆ. ನಾನು ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ಹತ್ರ ಆಕ್ಚುಲಿ ನಾನು ನಿನ್ನೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೇಳಿದ್ದೆ, ಅವ್ರು ಇವತ್ತು ಕೊಡ್ತೀನಿ ಅಂದ್ರೆ ಅವ್ರು ಸ್ವಲ್ಪ ಸಮಯ ಲೇಟ್ ಆಯ್ತು ಅನ್ಸುತ್ತೆ ಸರ್. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕೇಂದ್ರ ಸರ್ಕಾರದ ಒಂದು ಆದೇಶ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವಂತಹ ಒಂದು ಇವರು ಏನಿದ್ದಾರೋ ಆ ಪ್ರಿನ್ಸಿಪಾಲ್ ಸರ್ ಕೇಳ್ತಾ ಇದೆ ಸರ್, ಅವರು ಏನಿದ್ದಾರೆ ಸಂಪೂರ್ಣವಾದ ಒಂದು ಉಲ್ಲಂಘನೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬರೀ ಬಕ್ಕೆ ಉಳಿಸುವ ಒಂದು ಕೆಲಸಕ್ಕೆ ಉಳಿಸಿ ಅದರ ಸಂಬಳನೇನು ಉಳಿಸ್ಕೊಂಡು ಅಥವಾ ಅದ ತಿನ್ಲಿಕ್ಕೆ ಮಾಡಿರುವಂತ ಒಂದು ಕೃತ್ಯ ಇದು. ನಾವೀಗ ಮೊದಲಿಗಾಗಿ ನೀವು ಕೇಳಿದ್ರಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಯಾಕೆ ಇದ್ರಲ್ಲಿ ಇದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಇದು ಕಾರ್ಮಿಕರ ಸಮಸ್ಯೆ ನಿಜ, ಬಟ್ ಆದ್ರೆ ಇದು ತಕ್ಷಣ ಲೀಗಲ್ ಆಗಿ ಇವರು ಮುಂದುವರಿತಾ ಇದಾರೆ ಅಂತ ಗೊತ್ತಾದವಾಗ ಏನ್ ಮಾಡಿದ್ವಿ ನಾವು, ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನೋಡೋ ಅಂತ. ಅದಕ್ಕೆ ಇವತ್ತು ನಿನ್ನೆ ಅವ್ರ ಹತ್ರ ಖುದ್ದು ನಾನು ಪ್ರದೀಪ್ ಇವ್ರ ಹತ್ರ ನಾನು ಮಾತಾಡಿದ್ದೀನಿ ಶೆಟ್ಟಿ ಅವ್ರ ಹತ್ರ, ದಯವಿಟ್ಟು ಸರ್ ಅದ್ರ ಬಗ್ಗೆ ಒಂಚೂರು ನನಗೆ ಓಕೆ ಕಂಪಲ್ಸ್ ಖಂಡಿತವಾಗಿಯೂ ನಾವು ನಿಮ್ಗೆ ಕಾರ್ಮಿಕ ವೇದಿಕೆ ಸ್ಪಂದಿಸ್ತದೆ ಅಂತ ಹೇಳ್ಬಿಟ್ಟು ಓಕೆ ಮಾಹಿತಿ ಅವ್ರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು. ಸೊ ಈಗ 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 ನೀವು ಮುಂದಿನ ಕ್ರಮಕ್ಕೆ ಏನು ಹೇಗೆ ಹೆಜ್ಜೆ ಇಡ್ತೀರಿ ಅಂತ, ರವಿ ಶೆಟ್ಟಿ ಅವರು ಕಾರ್ಮಿಕ ವೇದಿಕೆ ಮುಖಂಡರಾಗಿ ನಿಮ್ಮ ವೇದಿಕೆ ಯಾವ ರೀತಿ ಮುಂದೆ ಹೆಜ್ಜೆ, ಇವರ ಕಾನೂನು ರೀತಿಯ ಹೋರಾಟಕ್ಕೆ ಯಾವ ರೀತಿಯ ಬೆಂಬಲ ಕೊಡ್ತದೆ? ಕರೆ ಕಟ್ಟಾಯಿತು. ಏನು ನಾವು ಚರ್ಚೆ ಮಾಡ್ತಿದ್ದೀವಿ, ತಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಅದೇ ಅದ್ರ ನಂತರ ಡಾಕ್ಟರ್ ಹತ್ರ ಹೋದ್ವಿ, ಮತ್ತೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಮಣಿಪಾಲ್ಗೆ ಹೋದ್ವಿ. ನಂತರ ಒಂದು 6 ದಿನಗಳ ಕಾಲ ವೆಯ್ಟ್ ಮಾಡಿದ್ರು, ಮತ್ತೆ ಒಮ್ಮೆಲೆ ನೀರು ಕಡಿಮೆ ಆಯಿತು, ಮತ್ತು ಡಾಕ್ಟರು ಸಿಸೇರಿಯನ್ ಸಜೆಸ್ಟ್ ಮಾಡಿದ್ರು, ಮತ್ತು ಮಗು 1.3 kg ಬಂತು. ಸರಿ ಸುಮಾರು 32 ದಿವಸ March 2 ನಾವು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ವಿ. ಸೊ ಇದಿಷ್ಟು March 23 ಡೇಟಲ್ಲಿ ಡಿಸ್ಚಾರ್ಜ್ ಆಗಲಿಕ್ಕೆ ಮೊದಲೇ ಡಿಸ್ಚಾರ್ಜ್ ಆದ್ಮೇಲೆ ಡಿಸ್ಚಾರ್ಜ್ ಆಗಿದ್ವಿ. ಡಿಸ್ಚಾರ್ಜ್ ಆದಕ್ಕಿಂತ ಮುಂಚೆನೆ ಆಸ್ಪತ್ರೆಯಲ್ಲಿ ಇರುವಾಗಲೇ
ನಾನು ಪ್ರಿನ್ಸಿಪಾಲ್ರಿಗೆ ಕಾಲ್ ಮಾಡಿದ್ದೆ. ಆ್ಯಕ್ಚುಲಿ ಪ್ರಿನ್ಸಿಪಾಲ್ ಎಲ್ಲ ವಾಹಿನಿಗಳಲ್ಲಿ ಕೇಳ್ತಾ ಇದ್ದಾರೆ, ಯಾರ್ಯಾರೆಲ್ಲ ಕಾಲ್ ಮಾಡ್ತಾರೆ. ನಿಜವಾಗ್ಲೂ ನೇರವಾಗಿ ಹೇಳೋದಿದ್ರೆ ಪ್ರಿನ್ಸಿಪಾಲ್ರಿಗೆ ಒಂಥರ ಬಂಡತನ ಇದೆ ನಿಜವಾಗ್ಲೂ. ಯಾರ್ಯಾರೆಲ್ಲ ಕಾಲ್ ಮಾಡ್ತಾರೆ ಆ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಸರ್ ನಾನು ಪ್ರದೀಪ್ ಕುಮಾರ್ ಶೆಟ್ಟಿ, ಸೌಮ್ಯ ಅವರ ಗಂಡ, ಹೀಗಾಗಿದೆ, ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ಇಷ್ಟೇ ಹೇಳಿದ್ದೆ ನಾನು, ಅಂದ ತಕ್ಷಣ ನಾನು ನೋಡ್ಕೋತೇನೆ ಅಂಥೇಳಿ ಕಟ್ ಮಾಡಿದ್ದಾರೆ. ಒಂದು ವೇಳೆ ಇವರು ಕೇಳ್ತಾ ಇದ್ದಾರಲ್ಲ ಪ್ರಿನ್ಸಿಪಾಲಿಗೆ ಯಾರ್ಯಾರೆಲ್ಲ ಕಾಲ್ ಮಾಡ್ತಿದ್ದಾರೆ ಅಂಥೇಳಿ, ವಿಮೆನ್ ಅಟ್ರಾಸಿಟಿ ಸೆಲ್ನವರು ತನಿಖೆಗೆ ಹಾಕಿದರೆ ಅವರ ಸಿ ಡಿ ಆರ್ ಅನ್ನು ಕಾಲ್ ರಿಪೋರ್ಟನ್ನು ತೆಗಿತಾರೆ. ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಯಾರು ಕಾಲ್ ಮಾಡಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನಾನು ನೋಡ್ಕೋತೀನಿ ಅಂಥೇಳಿ ಪಟಕ್ಕ ಅವರೇನೆ ಕಟ್ ಮಾಡಿದ್ದು, ನಾನು ಕೂಡ ಕಟ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಕೂಡ ವಿವರಣೆ ಕೊಡಬೇಕೇಳಿ ಇತ್ತು, ಬಟ್ ಕನಿಷ್ಠ ಒಂದು ಸೌಜನ್ಯಕ್ಕೆ, ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿ, ಮನುಷ್ಯನಾಗಿ, ಒಬ್ಬ ಮನುಷ್ಯನಾಗಿ ಅವರು ಪೇಷಂಟ್ ಹೇಗಿದ್ದಾರೆ, ಸೌಮ್ಯ ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂಥೇಳಿ ಒಂದು ಸೌಜನ್ಯಕ್ಕೂ ಕೂಡ ಕೇಳಲಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಆದ್ರೆ ನಂಗೆ ಗೊತ್ತಿತ್ತು, ನಾನು ಒಬ್ಬ ಮೇಷ್ಟ್ರು, ಜಗತ್ತಿನಲ್ಲಿ ತುಂಬ ಮನುಷ್ಯರ ತುಂಬ ವೆರೈಟಿ ಇದೆ, ಇವರು ಒಂಥರ ಒಂದು ವೆರೈಟಿ ಇರ್ಬೋದು ಹೇಳಿ ಸುಮ್ಮನೆ ಅದೇ. ಆದರೆ ಮಾರ್ಚ್ 23 ಡೇಟ್ನಲ್ಲಿ ಬಂದ ಪತ್ರ, ಅದು ಆ್ಯಕ್ಚುಲಿ ಸಿಗುವಾಗ 4-5 ದಿವಸ ಲೇಟ್ ಆಗಿತ್ತು ನನಗೆ. ಸಿಕ್ಕ ಮೇಲೆ ನಂಗೆ ತುಂಬ ಬೇಜಾರಾಯಿತು. ಅದು ಆ್ಯಕ್ಚುಲಿ ಎರಡೂ ಕಾಯ್ದೆ ಮತ್ತು ಅವಳ ಮೆಟರ್ನಿಟಿ ಬೆನಿಫಿಟ್ ಪ್ರಕಾರ ಅವಳಿಗೆ ಫೆಬ್ರವರಿಯಿಂದ ಅವರು ಸಂಬಳ ಕೂಡ ಹಾಕಬೇಕಿತ್ತು. ಕನಿಷ್ಠ ಒಂದು ಸೌಜನ್ಯಕ್ಕೊಂದು ಫೋನ್ ಆದರೂ ಕೇಳಬೇಕಿತ್ತು. ಫಾರ್ ಎಕ್ಸಾಂಪಲ್, ನಾನೊಬ್ಬ ಸರ್ಕಾರಿ ಕಾಲೇಜಿನಲ್ಲಿ ನೌಕರ, ಒಂದು ನಮ್ಮಲ್ಲಿ ಒಂದು ವಾರ ರಜೆ ಮಾಡಿದರೆ 8 ದಿವಸಕ್ಕೆ ಕೇಳ್ತಾರೆ, ಸೊ ಎಲ್ಲಿದ್ರಿ, ಏನು ಹೋಗಿದ್ರಿ, ಏನು ಕತೆ ಇತ್ಯಾದಿ ಅಂತ ಕೇಳ್ತಾರೆ. 8 ದಿವಸ ಅಲ್ಲ, 3-4 ದಿವಸ ರಜೆ ಹೋದರು ಕೂಡ ಕೇಳುವ ಒಂದು ಸೌಜನ್ಯ ಇದೆ. ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ, ಒಂದು ಮಾನವೀಯ ನೆಲೆ ಕೂಡ ಇದೆ, ಅದನ್ನು ಕೂಡ ಕೇಳಿಲ್ಲ. ಏಕಾಏಕಿ ಈ ರೀತಿ ನಿಮ್ಮನ್ನು 23 ಡೇಟಿನ ಲೆಟ್ರ್ ಅದು ಸ್ಪಷ್ಟವಾಗಿದೆ, ಅನಧಿಕೃತ ಗೈರು ಹಾಜರಿ ಮಾಡಿದ್ದೀರಿ, ಆ ದೃಷ್ಟಿಯಿಂದ ನಿಮ್ಮನ್ನು ರಜೆಯಿಂದ ಸೇವೆಯಿಂದ ಮುಕ್ತಗೊಳಿಸಲಾಗಿದೆ ಅಂದ ತಕ್ಷಣ ನಂಗೆ ತುಂಬ ಬೇಜಾರಾಯಿತು. ಇದು ನನ್ನ ಇದು ನಿಜವಾಗ್ಲೂ ಇದೊಂದು ಅನ್ಯಾಯ, ಇದೊಂದು ಇದು ಮಾಡಬಾರ್ದು, ಇದೊಂದು ಅನ್ಯಾಯ, ಇದೊಂದು ಕ್ರೌರ್ಯ ಅನ್ನಿಸ್ತು. ಆ್ಯಕ್ಚುಲಿ ಅಂತಹ ಸ್ಥಿತಿಯಲ್ಲಿ ರಜೆ ನಾನು ಕೇಳೋದು, ಸೌಮ್ಯ ರಜೆ ಹಾಕಿ ಅಥವಾ ನನ್ನ ಪತ್ನಿ ರಜೆ ಹಾಕಿ ಸುತ್ತಾಡ್ಲಿಕ್ಕೆ ಹೋಗಿಲ್ಲಲ್ಲ, ಆ್ಯಕ್ಚುಲಿ ತುಂಬ ನೋವಿನ ಪರಿಸ್ಥಿತಿ. ಮತ್ತು ಇದು ಕೆಲವೊಮ್ಮೆ ಬಂಜೆಗೆ ಹೆತ್ತ ನೋವು ಗೊತ್ತಾಗುತ್ತಿಲ್ಲ. ಆ್ಯಕ್ಚುಲಿ ಅಂತಹ ನೋವು ನಮ್ಗೆ ಗೊತ್ತು, 32 ದಿವಸ ಆಸ್ಪತ್ರೆಯಲ್ಲಿ ಇದ್ದ ಕ್ರಮ, ಆ್ಯಕ್ಚುಲಿ ಎಂಥ ಪ್ರಾಬ್ಲಮ್ಮು, ಎಷ್ಟು ಸಮಸ್ಯೆ ಇತ್ತು, ಎಷ್ಟು ದುಃಖದಲ್ಲಿತ್ತು ಇತ್ಯಾದಿಗಳು ನಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಅದು ಬೇರೆ ಯಾರಿಗೆ ಗೊತ್ತಾಗಲು ಸಾಧ್ಯ ಆಗಲ್ಲ. ಅದನ್ನು ಮೀರಿ ಕೂಡ ಒಂದು ಕನಿಷ್ಠ ಸ್ಪಂದಿಸಲಿಲ್ಲ, ನಂಗೆ ತುಂಬ ಬೇಜಾರು. ಈಗ ನೀವು ಅಲ್ಲಿಂದ ಬಂದ ಮೇಲೆ ಏನಾಯಿತು? ಬಂದ ಮೇಲೆ ಅವರು ನೀವು ಕಾಲೇಜಿಗೆ ಹೋಗಿದ್ರ? ಬಂದ ಮೇಲೆ ಕಾಲೇಜಿಗೆ ಹೋಗಲಿಲ್ಲ. ಆ್ಯಕ್ಚುಲಿ 31 ತಾರೀಕು ಸಂಜೆ ನಾನು ಮನೆಗೆ ಹೋಗೋ ಲೇಟ್ ಆಯಿತು, ಮತ್ತು ಸಂಜೆ ನಾನು ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿದೆ. ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿದಾಗ ನನಗೆ ಇನ್ನೂ ನನಗೆ ಇದು ಹೋರಾಟ ಮಾಡಬೇಕು, ಇದು ಇಂಜಸ್ಟಿಸ್ ಅಂತೇಳಿ ಇನ್ನೂ ನನಗೆ ತುಂಬ ತೀವ್ರವಾಗಿ ನೋವು ಕೊಟ್ಟಿದ್ದು. ಪ್ರಿನ್ಸಿಪಾಲ್ ಸರಿಯಾಗಿ ಮಾತಾಡಿಲ್ಲ. ಆ್ಯಕ್ಚುಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮಲ್ಲಿ ಮನುಷ್ಯರು ಎಲ್ಲ ಮನುಷ್ಯರು ತಪ್ಪು ಮಾಡ್ತಾರೆ, ಮನುಷ್ಯನಾಗೇ ಇರ್ತಾನೆ. ಆದರೆ ಕನಿಷ್ಠ ಮಾತುಕತೆ ಒಂದು ಸಂವಾದದ ಮೂಲಕ ಸರಿಪಡಿಸ್ಕೋಬೋದಲ್ವಾ, ಬಟ್ ಅದಕ್ಕೂ ಕೂಡ ಇದು ಮಾಡಿಲ್ಲ. ನಾನು 3 ಸಾರಿ ಕಾಲ್ ಮಾಡಿದ್ದೆ, 3 ಸಾರಿ ಕಾಲ್ ಮಾಡಿದಾಗಲೂ ಕೂಡ ಅವರೇ ಕಟ್ ಮಾಡಿದರು. ಮತ್ತು ಈ ರೀತಿ ಅವರು, ರೀ ಮಿಸ್ಟರ್ ಏನ್ರಿ ನೀವು 9:30 ಫೋನ್ ಮಾಡಿ, ನೀವು ಕಾಲೇಜಿಗೆ ಬನ್ನಿರಿ, ಅಲ್ಲಿ ಮಾತಾಡ್ರಿ ಇತ್ಯಾದಿಗಳು ಬೇರೆ ಬೇರೆ ಹೇಳಿದರು. ನಾನು ತುಂಬ ಶಾಂತವಾಗಿ, ತುಂಬ ಡೆಮೋಕ್ರೆಟಿಕ್ ಆಗಿ, ತುಂಬ ಶಾಂತವಾಗಿ ಮಾತಾಡ್ತಿದ್ದೆ. ಆ್ಯಕ್ಚುಲಿ ಅವರಿಗೆ ಯಾವುದೇ ರೀತಿಯ ಬೈಗುಳ ಇತ್ಯಾದಿ ಪ್ರಶ್ನೆಯೇ ಕೂಡ ಇಲ್ಲ, ಬಟ್ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಅದಂತೂ ಇನ್ನೂ ಕೂಡ ಈ ಹೋರಾಟ ಮಾಡಬೇಕು ಹೇಳಿ ಸ್ಪಷ್ಟ ಮಾಡಿತು. ಇದರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತಿದ್ದು, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರ, ಏನು ಸೌಮ್ಯ ಅವರ ಪತಿ ಪ್ರದೀಪ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದರು, ಒಂದು ಅಮಾನವೀಯವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಬಂಡಕಾರ್ಸ್ ಕಾಲೇಜಿನ ಪ್ರಾಂಶುಪಾಲ ಹುದ್ದೆಯಲ್ಲಿ ಚಾರ್ಜ್ ಆಗಿರುವಂಥ ನಾರಾಯಣ ಪಿ ಎನ್ ಶೆಟ್ಟಿ ಅವರು ಕೊಡ್ತಾರೆ, ಅದರ ಪ್ರತಿ ನಮ್ಮ ಜೊತೆಗಿದೆ. 23/3/2017 ಅವರು ಬರೀತಾರೆ, ಅಧಿಸೂಚನೆ ಅಂತ ಬರೀತಾರೆ. ಒಬ್ಬ ನಾವು ಪ್ರಾಂಶುಪಾಲ ಒಂದು ಅವರ ಸಿಬ್ಬಂದಿ ಉಪನ್ಯಾಸಕಿಗೆ ಕೊಡುವಂಥ ಅಧಿಸೂಚನೆ.
ತಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ತಾವು ದಿನಾಂಕ 1/2/2017 ಇಲ್ಲಿವರೆಗೆ ಕಾಲೇಜಿನ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ, ತಮ್ಮ ಗೈರು ಹಾಜರಾತಿಯ ಬಗ್ಗೆ ಯಾವುದೇ ರೀತಿಯ ಲಿಖಿತ ಮಾಹಿತಿಯನ್ನು ಒದಗಿಸಿರುವುದಿಲ್ಲ, ಆದ್ದರಿಂದ ತಮ್ಮ ಗೈರು ಹಾಜರಾತಿಯನ್ನು ಅನಧಿಕೃತ ಗೈರು ಹಾಜರಾತಿ ಎಂದು ಪರಿಗಣಿಸಿ ತಮ್ಮನ್ನು ದಿನಾಂಕ 1/2/2017 ಅನ್ವಯವಾಗುವಂತೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿರುತ್ತದೆ. ಅಂತೆಯೇ ತಮಗೆ ನೀಡಿರುವ ನೇಮಕಾತಿ ಆದೇಶವು ಅನೂರ್ಜಿತಗೊಂಡಿರುತ್ತದೆ ಅನ್ನುವಂಥ ಒಂದು ಮನವಿಯನ್ನು ಅವರು ಕೊಡ್ತಾರೆ, ಏನು ಆದೇಶ ಅಧಿಸೂಚನೆಯನ್ನು. ಬಟ್ ಇಲ್ಲಿ ಪ್ರಶ್ನೆ ಇರೋದು ಏನು ಅಂತ ಕೇಳಿದರೆ, ಆವಾಗ ನಾನು ಹೇಳಿದಾಗೆ ಯೋಗ್ಯತೆ ಇಲ್ಲದ ಒಬ್ಬ ಪ್ರಾಂಶುಪಾಲ ಅಂತ ನಾನು ಅವಾಗೇನು ಹೇಳಿದ್ದೇನೆ, ಈ ನೇಮಕಾತಿಯನ್ನು ಮಾಡಿಕೊಂಡಿರೋದು ಬಂಡಕಾಸ ಕಾಲೇಜಿಗೆ ಕನ್ನಡ ಉಪನ್ಯಾಸಕ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟಿಗೆ ನೇಮಕಾತಿಯನ್ನು ಮಾಡಿಕೊಂಡಿರುವಂಥದ್ದು ಪಿ ಎನ್ ನಾರಾಯಣ ಶೆಟ್ಟಿ ಅಲ್ಲ, ಒಂದನೇ ವಿಚಾರ. ಎರಡನೇ ವಿಚಾರ, ಒಬ್ಬ ಒಂದು ಸಿಬ್ಬಂದಿಯನ್ನು ಒಬ್ಬ ನೌಕರನನ್ನು ನೇಮಕಾತಿ ಮಾಡಿದ ಮೇಲೆ, ಇದರ ಬಗ್ಗೆ ನಾವು ವಿಠಲ ಸರ್ ಹತ್ರ ನಾವು ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ತಗೊಳ್ಳೋಣ, ಆದರೆ ನಮಗೆ ಗೊತ್ತಿರುವ ಜ್ಞಾನದ ಪ್ರಕಾರ ನಾವು ಮಾತಾಡ್ತಾ ಇದ್ದೇನೆ. ಒಬ್ಬ ಸಿಬ್ಬಂದಿಯನ್ನು ಅಥವಾ ಒಬ್ಬ ಉಪನ್ಯಾಸಕಿಯನ್ನು ಆಯ್ಕೆ ನೇಮಕ ಮಾಡಿಕೊಂಡ ಮೇಲೆ ಅದನ್ನು ಸಂಬಂಧಪಟ್ಟವರಿಗೆ ಮಾತ್ರ ಅನೂರ್ಜಿತಗೊಳಿಸುವ ಅಧಿಕಾರ ಇದೆ ಅನ್ನುವಂಥದ್ದು. ಇಲ್ಲಿ ಇವರು ಸಹಿ ಹಾಕ್ತಾರೆ ಅಥರೈಸ್ಡ್ ಸಿಗ್ನೇಟರಿ ಅಂತ ಹೇಳಿ ಬಂಡಕಾಸ ಕಾಲೇಜ್ ಅಂತ ಹಾಕ್ತಾರೆ. ಅಲ್ಲಿ ನಿಜವಾಗಲೂ ಸಹಿ ಹಾಕಬೇಕಾಗಿರೋದು ಡಾಕ್ಟರ್ ಎಚ್ ಶಾಂತಾರಾಮ್ ಅವರು, ಆದರೆ ಇಲ್ಲಿ ಆ ಏನು ಸೀಲನ್ನು ದುರುಪಯೋಗ ಮಾಡಿಕೊಂಡು ಪ್ರಾಂಶುಪಾಲ ಚಾರ್ಜ್ ಆಗಿರುವಂತಹ ಅಯೋಗ್ಯ ವ್ಯಕ್ತಿ ನಾರಾಯಣ ಪಿ ಎನ್ ಶೆಟ್ಟಿ ಅವರು ಹಾಕಿ ಒಂದು ನೋಟಿಸನ್ನು ರಿಜಿಸ್ಟರ್ಡ್ ಪೋಸ್ಟ್ ಮಾಡ್ತಾರೆ. ಎಂತಹ ಅವಿವೇಕಿ, ಎಂತಹ ದುರ್ಬಲ ಜ್ಞಾನಿ ಅನ್ನುವಂಥದ್ದು ಕೇಳಿದರೆ, ಇದರ ಬಗ್ಗೆ ಕಾನೂನಿನಲ್ಲಿ ಏನು ಹೇಳ್ತದೆ, 50 ವರ್ಷಗಳಿಂದ ಕೆಲಸ ಮಾಡಿದಂಥ ಅನುಭವ ಇರುವಂಥ ವಿಠಲ ಸರ್ ಅವರನ್ನು ನಾವು ಕೇಳ್ತೇವೆ. ವಿಠಲ ಸರ್, ಇದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಅನ್ನುವಂಥದ್ದು? ನೇಮಕಾತಿ ಆದೇಶ, ನೀವು 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ, ನೇಮಕಾತಿ ಆದೇಶ ರಿಜಿಸ್ಟ್ರಾರ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ ಇವರು ಕೊಡ್ತಾರೆ. ಮುಂದೆ ಅವರನ್ನು ತೆಗಿಬೇಕಾದರೆ ಅವರು ಅಥವಾ ಅವರಿಂದ ಆದೇಶ ಪಡೆದವರು ಆದೇಶವನ್ನು ನೀಡಬಹುದು, ಆದರೆ ಪ್ರಾಂಶುಪಾಲರಾಗಿ ಅವರಿಗೆ ಆದೇಶ ನೀಡಲಿಕ್ಕೆ ಬರುವುದಿಲ್ಲ. ಪ್ರಾಂಶುಪಾಲರು ಅವರ ನೇಮಕಾತಿ ಮಾಡಿದವರ ಆದೇಶದ ಮೇಲೆಗೆ ಅವರನ್ನು ಬಿಡುಗಡೆಗೊಳಿಸಬಹುದು. ಈಗ ಅವರೇ ಸಹಿ ಹಾಕಿದ್ದರಿಂದ ಅವರಿಗೆ ನೇಮಕಾತಿ ಆದೇಶ ಕೊಟ್ಟವರನ್ನು ಬಿಟ್ಟು ಅವರೇ ಮಾಡಿದಂತಾಯ್ತು. ಅವರಿಗೆ ಅದು ಅಧಿಕಾರ ಕೊಟ್ಟವರು ಯಾರ ಬಗ್ಗೆ ಯಾರು ತಿಳಿಸ್ಬೇಕಲ್ಲ, ಪ್ರಶ್ನೆ ಆ ಪ್ರಶ್ನೆ ಆಟೋಮೆಟಿಕ್ ಆಗಿ ಬಿಡಬೇಕು. ಅದು ಅಲ್ಲದೆ ನೇಮಕಾತಿ ಆದೇಶ ಕೊಟ್ಟಿದ್ದೀರಿ ಕರೆಕ್ಟ್, ಅವರು ಮೆಡಿಕಲ್ ಹೆರಿಗೆ ರಜೆಗೆ ಹೋದ ಬಗ್ಗೆ ಎಲ್ಲರಿಗೂ ಗೊತ್ತುಂಟು. ಮಾನವ ನೆಲೆಯಲ್ಲಿ ಅವರಿಗೊಂದು ವಿಚಾರಿಸಬಹುದಿತ್ತು. ಹಿಂದೆ ಕೆಲವು ಕಡೆ ಬೇರೆ ಬೇರೆ ಕಾರಣಗಳಿಗೆ ಗೈರು ರಜೆ ಆದಾಗ ಅವರನ್ನು ನಾವು ಸಂಪರ್ಕಿಸಿ ಅವರಿಂದ ಲೀವ್ ನೋಟ್ ತಗೊಂಡದ್ದು. ನೀವು ಮ್ಯಾನೇಜರ್ ಆಗಿದ್ದಾಗ ಹೇಗಿತ್ತು ಸಿಸ್ಟಮ್ ಸರ್? ಸಿಸ್ಟಮ್ ಇರುವಾಗ ನಾವು ಇಂಥ ಆ ರೀತಿಯ ಅಮಾನವೀಯತೆಯನ್ನು ನಡ್ಕೊಂಡದೇ ಇಲ್ಲ. ಡಾಕ್ಟರ್ ಶಾಂತಾರಾಮರು ಅಂಥದ್ದಕ್ಕೆಲ್ಲ ಒಪ್ಪುವುದೂ ಇಲ್ಲ. ಈ ಡಾಕ್ಟರ್ ಶಾಂತಾರಾಮರು ಒಪ್ಪಿರ್ಲಿಕ್ಕೆ ಸಾಧ್ಯ ಉಂಟೋ ಅಥವಾ ಅವರಿಗೆ ಡಾಕ್ಟರ್ ಹೇಳಿದಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತಪ್ಪು ಮಾಹಿತಿ ನೀಡಿದಾರೋ ಗೊತ್ತಿಲ್ಲ. ಅದು ಅಲ್ಲದೆ ಆ ಬಿಡುಗಡೆ ಅಧಿಸೂಚನೆ ಹೊರಡಿಸುವಂಥದ್ದು ಸರ್ಕಾರ ಅಂತ ನನ್ನ ಅಭಿಪ್ರಾಯ, ಮತ್ತೆ ಗೊತ್ತಿಲ್ಲ. ಆದರೆ ಅಧಿಸೂಚನೆ ಕೊಡಬೇಕಾದ್ರೆ ಮೊದಲು ಸಂಬಂಧಪಟ್ಟ ಮೇಲಿನವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕಿತ್ತು, ಲಿಖಿತ ಕೊಡಬೇಕು. ಯಾರದಾರು ದಸ್ಕತ್ತನ್ನು ಯಾರ್ಯಾರು ಮಾಡಿ ನಾಳೆ ಮಾಡ್ಲಿಕ್ಕೆ ಆಗ್ತದ? ಅದು ಅಲ್ಲದೆ ಅವರಿಗೆ ಅದನ್ನು ಕೊಡುವ ಬದಲು ಅವರ ಹತ್ರ ಕಾರಣ ಕೇಳಿ ನೋಟಿಸ್ ಪಡಿಬೇಕಿತ್ತು. ನೀವು ಗೈರಾಜರಾಗಿದ್ದೀರಿ, ನೀವು ಯಾಕೆ ಗೈರಾಜರಾಗಿದ್ದೀರಿ, ನಿಮ್ಮ ಮೇಲೆ ಯಾಕೆ ಸೂಕ್ತ ಕ್ರಮ ಕೊಳ್ಳಬಾರದು ಎಂಬ ಬಗ್ಗೆ ಅವರಿಂದ ಒಂದು ಹೇಳಿಕೆ ಪತ್ರ. ವಿಠಲ್ ಸರ್ ಅವರು ನಿಮ್ಮ ಮಾತುಗಳನ್ನು ಆಮೇಲೆ ಮುಂದುವರ್ಸೋಣ. ಇದಕ್ಕೆ ಈಗ ಏನು ಕರೆ ಕಟ್ಟಾಗಿತ್ತು. ರವಿ ಶೆಟ್ಟಿ ಅವರೇ, ಮತ್ತೆ ಸಂಪರ್ಕಕ್ಕೆ ಬಂದದಕ್ಕೆ ಧನ್ಯವಾದಗಳು. ಹೇಳಿ ಸರ್. ಈ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ಒಂದು ಬಹಳ ಒಂದು ದೊಡ್ಡ ಒಂದು ತಪ್ಪು ಮಾಡಿದ್ದಾರೆ ಭಂಡಾರ್ಕರ್ ಕಾಲೇಜು. ಆ ಕಾಲೇಜಿನಲ್ಲಿ ವಿದ್ಯಾಸಂಸ್ಥೆ ಅಂತ ವಿದ್ಯಾಸಂಸ್ಥೆ, ಆ ರೀತಿಯ ಒಂದು ವಿದ್ಯಾಸಂಸ್ಥೆ ಇದ್ರೆ ಬಹಳ ಇದಾಳಾಗ್ತದೆ. ಯಾಕೆಂದ್ರೆ ಆ ಕಾಲೇಜ್ ಇರುವುದಂತದೇ ಒಂದು ಅಧಿಕೃತವಾದ ಜಾಗದಲ್ಲಿಲ್ಲ, ಅನಧಿಕೃತವಾದ ಜಾಗದಲ್ಲಿದೆ. ಅದಕ್ಕೆ ಯಾವುದೇ ಒಂದು ರೆಕಾರ್ಡ್ಸ್ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಇವರು ಈ ಒಂದು ತನ್ನ ನೌಕರರನ್ನ ನಡೆಸ್ಕೊಂಡಿರೋ ರೀತಿ ನೋಡಿದ್ರೆ, ಯಾಕಂದ್ರೆ ಇದು ಇಷ್ಟು ಒಳಗಡೆನೆ ಸರ್ಕಾರನೇ ಇದ್ರ ಬಗ್ಗೆ ಹೆಚ್ಚಿನ ಒಂದು ಕ್ರಮ ಇಮಿಡಿಯೇಟ್ ಆಗಿ ತಗೊಂಡು ಅದಕ್ಕೆ ಲಾಕ್ಔಟ್ ಮಾಡಿಸ್ಬೇಕಿತ್ತು. ಯಾಕೆಂತ ಹೇಳಿದ್ರೆ ಒಂದು ಪ್ರಜ್ಞೆಸ್ ಲೇಡಿಗೆ ಆಯ್ತು, ಒಂದು ಇದಕ್ಕೆ ಹೋಗಿರುವಂತ ಲೇಡಿಗೆ, ಹೆರಿಗೆಗೆ ಹೋಗಿರುವಂತ ಲೇಡಿಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದಾರಲ್ಲ, ಟಾರ್ಚರ್ ಕೊಡ್ತಾ ಇದಾರಲ್ಲ, ಇದು ಅತಿ ಖಂಡನೀಯ ಅಂದ್ರೆ ಅತಿ ಖಂಡನೀಯ. ಇದ್ರ ಬಗ್ಗೆ ಖಂಡಿತವಾಗಿಯೂ ನಾಳೆನೆ ಅವರು ಪ್ರದೀಪ್ ಅವರನ್ನ ನಾವು ಮೀಟ್ ಆಗಿ ಅದ್ರ ಬಗ್ಗೆ ಮಾಹಿತಿ ತಕೊಂಡು ಯಾವ ಇದ್ರಲ್ಲಿ ಹೋಗ್ಬಹುದು ಅಂತ ಕಾನೂನನ್ನು ಒಂದು ಮಾಹಿತಿ ಕೂಡ ತಗೊಂಡು ನಮ್ಮ ಕಾನೂನು ಸಲಹೆಗಾರರ ಮಾಹಿತಿ ತಗೊಂಡು ಅಗತ್ಯ ಬಿದ್ದಿದ್ದು ಹೌದಾದ್ರೆ ಖಂಡಿತವಾಗಿಯೂ ಅದ್ರ ಮುಂದ್ಗಡೆ ನಾವು ಧರಣಿ ನಡೆಸ್ತೇವೆ. ವೆರಿ ಗುಡ್. ಕರ್ನಾಟಕ
ಜೊತೆಗೆ ಕಾರ್ಮಿಕರ ವೇದಿಕೆ, ಈಗ ಇವರ ಒಂದು ಪ್ರದೀಪ್ ಶೆಟ್ಟಿ ಅವರ ಒಂದು ಮಾಹಿತಿ ನಮ್ಗೆ ಬೇಕಾಗ್ತದೆ, ಯಾಕಂದ್ರೆ ಇದರಲ್ಲಿ ನಮ್ಗೆ ಅವರೇ ಮೈನ್ ಆಗಿರೋದ್ರಿಂದ ಅವರು ನಮ್ಗೆ ಈ ತರ ನಮ್ಗೆ ನೋವಾಗಿದೆ ಅಂತೇಳಿ ನಮ್ಮಲ್ಲಿ ಇದ್ ಮಾಡಿದ್ದೆ. ಹೌದಾದ್ರೆ ನಾವು ಅವ್ರ ಜೊತೆ ಕೂಡಿ ಅಲ್ಲಿ ನಾವು ಕೂತ್ಕೋತೇವೆ ಅಂತ ಒಂದು ಸ್ಕೂಲ್ ಬೇಡ. ಯಾಕಂದ್ರೆ ಈ ರೀತಿಯಾಗಿ ಒಂದು ಮಕ್ಕಳು ಕಲಿಯುವಂತ ಒಂದು ಸ್ಥಳದಲ್ಲೇ ಈ ರೀತಿಯಾಗಿ ಇದ್ ಮಾಡ್ತಾ ಇದ್ದಾರೆ, ಅವ್ರು ಯಾವುದೋ ಒಂದು ಅನಧಿಕೃತವಾದ ಜಾಗದಲ್ಲಿ ಕೂತ್ಕೊಂಡು ಇದ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ಮಳಿಗೆ ಮಾಡಿಕೊಂಡು. ಈ ರೀತಿ ಅವರು ಈಗ ಇಲ್ಲಿ ಬರೀ ಒಂದು ಹೆರಿಗೆ ಬತ್ತಿ ಉಳಿಸುವ ಒಂದು ಸಲುವಾಗಿ ಅವರ ಹೆಣ್ಣು ಮಗುವನ್ನ ತೆಗೆದಾಕ್ತಾ ಇದ್ದಾರೆ. ಇಲ್ಲಿ ಯಾಕೆ ಹೆಣ್ಮಕ್ಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆ? ಇಲ್ಲಿ ನೋಡಿದ್ರೆ ನಿನ್ನೆ ನೋಡಿದ್ರೆ ಡಿಸಿ ಅವರು ಎಸಿ ಅವರ ಮೇಲೆ ದಾಳಿ ನಡೆದಿದೆ, ಇಲ್ಲಿ ನೋಡಿದ್ರೆ ಇವ್ರ ಮೇಲೆ ಈ ತರ ಆಗಿದೆ. ಬಹುಶಃ ಇವತ್ತು ಕರಾವಳಿಯಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಎಲ್ಲ ಕಡೆಯಿಂದ ನಿರ್ಮಾಣ ಆಗ್ತಾ ಇದೆ ಅಂತ ತಾವನ್ಸ್ತದೆ? ಖಂಡಿತವಾಗಿ ಮೊನ್ನೆ ನಾನು ಗಮನಿಸಿದೆ, ನಮ್ಮ ಮಹಿಳಾ ಆಯೋಗದವರು ಬಂದು ಹೋಗಿದ್ದಾರೆ, ಬಂದು ಹೋದ್ರು ಕೂಡ ಆಗುದಿಲ್ಲ. ಏನ್ ಕ್ರಮ ತಗೊಂಡಿದ್ದಾರೆ ಇಲ್ಲಿವರೆಗೆ? ಆ ಹೆಣ್ಣು ಮಗುವಿಗೆ ಟಾರ್ಚರ್ ದಿನ ಪ್ರತಿದಿನ ಟಾರ್ಚರ್ ಆಗ್ತಾ ಇದೆ. ನಮ್ಮ ಮನೆ ಹೆಣ್ಣು ಮಗು ದಿನ ಪ್ರತಿದಿನ ಟಾರ್ಚರ್ ಆಗ್ತಿದೆ. ಇವ್ರು ಯಾಕೆ ಸರ್ಕಾರ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ? ಇಲ್ಲಿವರೆಗೆ ಯಾಕೆ ಇದು ಮಾಡಿಲ್ಲ? ಅದೇ ಸಾಮಾನ್ಯ ಒಬ್ಬ ವ್ಯಕ್ತಿ ಏನಾದ್ರು ಮಾಡಿದ್ರೆ ಬಿಡ್ತದೆ ಇಷ್ಟು ದಿನ? ಅದ ಇದೇ ಮಹಿಳೆ ಕೆಲಸ ಮಾಡುವಾಗ ಏನಾದ್ರೂ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂದ್ರೆ ಸಸ್ಪೆಂಡ್ ಆರ್ಡರ್ ಕೊಟ್ಟು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆರ್ಡರ್ ಬರ್ತೈತಲ್ವಾ? ಹೌದು. ಯಾಕೆ ಇವರಿಗೆ ಈ ಕ್ರಮ ಇಲ್ಲ? ಇಲ್ಲಿ ದೊಡ್ಡವರಿಗೊಂದು ಸಣ್ಣವರಿಗೊಂದು ಕ್ರಮ ನಡೀತಾ ಇದೆಯಾ? ಅದರಲ್ಲೂ ಬೇರೆ ಹೆಣ್ಣು ಮಕ್ಕಳನ್ನ ಯಾಕೆ ಇದು ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇಲ್ಲಿ ನಿನ್ನೆ ಆಗಿರೋದಂತದ್ದು ಇಡೀ ನಮ್ಮ ಉಡುಪಿ ಜಿಲ್ಲೆ ತಲೆ ತಗ್ಸುವಂತ ಒಂದು ಇದಾಗಿದೆ. ಅದ್ರ ಜೊತೆ ಇದು ಒಂದು ಅದು ಅದಕ್ಕಿಂತ ದೊಡ್ಡ ಒಂದು ಅನಾಹುತ ಆಗಿದೆ. ಅದಾದ್ರೂ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಇವ್ದು ಪಾಪ ಒಂದು ಹೆಣ್ಣು ಮಗು, ಭವಿಷ್ಯ ಅವರ ಕೈಲಿದೆ. ಆ ಮಗು ಮತ್ತೆ ಅಕಸ್ಮಾತ್ ಅವರೊಂದು 10 ನಿಮಿಷ ಲೇಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಿದ್ರು, ಬಹುಶಃ ಇಬ್ಬರ ಜೀವನ ಯಾವ ಸ್ಥಿತಿಗೆ ಹೋಗ್ತಿತ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ ರವಿಶೆಟ್ರೆ. ಈ ಹೆಣ್ಣು ಮಕ್ಕಳ ಭವಿಷ್ಯ ಜೀವನ ಜೀವನ್ಮರಣ ಸ್ಥಿತಿಯಲ್ಲಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಂಶುಪಾಲ ಹುದ್ದೆಯಲ್ಲಿ ಕುರ್ಚಿ ಬಿಸಿ ಮಾಡ್ಕೊಂಡು ಕೂತಂತಹ ಒಬ್ಬ ನಾರಾಯಣ, ಇವತ್ತು ನಾವು ಆಕ್ಚುಲಿ ಅವರನ್ನ ಕರಿಬೇಕಿತ್ತು ಚರ್ಚೆಗೆ, ಅವರಿಗೆ ಸಮಯ ಇಲ್ಲ ಅಂತ ಹೇಳಿದ್ರು ಫಸ್ಟ್ ಗೆ 4 ಗಂಟೆ ಮೇಲೆ ಫೋನ್ ಮಾಡಿ ಅಂತ ಹೇಳಿ. ನಾಲ್ಕು ವ್ಯಕ್ತಿ ಅಂತ ವ್ಯಕ್ತಿಗಳನ್ನ ಕೂರ್ಸಿದಾರಲ್ಲ, ಅವ್ರಿಗೆ ಇದು ಮಾಡ್ಬೇಕು ಅಂತ ಹೇಳಿದ್ರೆ, ಒಬ್ಬ ನ್ಯಾಯಾಲಯಕ್ ವ್ಯಕ್ತಿ ಏನ್ ಹೇಳಿಕೆ ಕೊಡ್ತಾ ಇದ್ದಾನಂದ್ರೆ, ಎಷ್ಟು ಲೇಜಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾನಂದ್ರೆ, ನಾನು ಕಾನೂನನ್ನು ನೋಡ್ಕೊತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆದ್ರೆ ಮಾನವೀಯತೆಗೆ ಬೆಲೆ ಇಲ್ವಾ? ಕಾನೂನಲ್ಲಿ ನೋಡ್ಕೊಳ್ಳೋದು ಆಮೇಲೆ ಮಾನವೀಯತೆ ಇದಾಗುದ್ ಬೇಡವಾಗಾದ್ರೆ. ಇವರು ಒಂದು ಹೆಣ್ಣಿನ ಮೇಲೆ ದಬ್ಬಳಕೆ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ಕಾರ್ಮಿಕರ ವೇದಿಕೆ ಮಾತ್ರ ಅಲ್ಲ, ಎಲ್ಲ ಸಂಘಟನೆಗಳು ಮತ್ತೆ ನಮ್ಮ ಬಂಟು ಸಂಘಟನೆ ಇದೆ, ಬಂಟು ಸಂಘಟನೆ ಕೂಡ ಇದ್ರ ಬಗ್ಗೆ ಗಮನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇವರು ಒಂದು ಬಂಟು ಸಮುದಾಯದಲ್ಲಿ ಇದ್ದಾರೆ, ಹಾಗೂ ಪ್ರತಿಯೊಬ್ಬರು ನಾಗರಿಕರು ಒಂದು ಮಹಿಳೆ ಒಂದು ಪರವಾಗಿ ನಿಲ್ಬೇಕಾಗ್ತದೆ. ಇದು ಖಂಡಿತವಾಗಿ ಕರ್ನಾಟಕ ಕಾರ್ಮಿಕ ವೇದಿಕೆ ನಿಲ್ತದೆ. ನಾಳೆ ಅವ್ರ ಹತ್ರ ನಾವು ಚರ್ಚೆ ಮಾಡಿ ಅದು ಯಾವ ರೀತಿಯಾಗಿ ಮುಂದುವರೆದು ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಎಸ್, ಓಕೆ, ಥ್ಯಾಂಕ್ ಯು ರವಿ ಶೆಟ್ಟಿ ಅವರೇ. ತಮ್ಮೆಲ್ಲರ ನೀವು ತಮ್ಮ ಒಂದು ಏನು ವಿಶ್ವಾಸವನ್ನ ನೀವು ಹೇಳಿದಿರಿ, ಭರವಸೆ ಕೊಟ್ಟಿದ್ದೀರಿ, ಧನ್ಯವಾದಗಳು ರವಿ ಶೆಟ್ಟಿ. ಖಂಡಿತ ಸರ್, ಥ್ಯಾಂಕ್ ಯು. ಏನು ಭಂಡಾರ್ಕರ್ಸ್ ಕಾಲೇಜಿನ 50 ವರ್ಷಗಳ ಒಂದು ಚರಿತ್ರೆ ಬರೆದವರು ಅವರು. ಒಂದು ಕಾಲದಲ್ಲಿ ಇಡೀ ಭಂಡಾರ್ಕರ್ಸ್ ಕಾಲೇಜು ವಿಠಲ ಕೆ ವಿಠಲ ಅವರ ಹೆಸರು ಹೇಳಿದರೆ ಸಾಕಿತ್ತು, ಗಡಗಡ ನಡುಗ್ತಿತ್ತು. ಅಲ್ಲಿಯ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ಕೂಡ ಹೆದರ್ತಿರಲಿಲ್ಲ, ಕೆ ವಿಠಲ ಅವರಿಗೆ ಹೆದರ್ತಿದ್ರು. ವಿಠಲ್ ಸರ್ ಬಂದರು ಅಂದರೆ ಎಲ್ಲ ಕ್ಲಾಸ್ ರೂಮ್ನಲ್ಲಿ ಸೈಲೆಂಟಾಗಿ ಕೂರ್ತಾಯಿದ್ರು. ಅಂತಹ ವ್ಯವಸ್ಥೆಯನ್ನು ಭದ್ರವಾಗಿ ಸತತ 50 ವರ್ಷಗಳ ಕಾಲ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ ಉಳಿಸಿಕೊಂಡು ಬಂದ ಹೆಸರಿದ್ದರೆ ಅದು ಕೆ ವಿಠಲ್ ಅಂತ ಮಾತ್ರ. ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ. ವಿಠಲ್ ಅವರೇ ಹೇಳಿ, ಇದು ಏನು ಆಗ್ತಾ ಇದೆ? ತಮ್ಮ ನಿವೃತ್ತಿಯ ನಂತರ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಹಿಂದೆಲ್ಲ ಡಾಕ್ಟರ್ ಶಾಂತರಾಮರು ಹೇಳಿದ್ದೆ ಭೇದವಾಕ್ಯ ಆಗ್ತಿತ್ತು ಅಂತ ನಮಗೆ ಅವರು ಹೇಳಿದ್ದೆ ಭೇದವಾಕ್ಯ. ಅವರು ಕಾಲೇಜನ್ನು ಸರ್ವತೋಮ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅವರ ತಿಳಿದೇ ಮಾಡ್ತಾ, ಅವರಿಗೆ ಗೊತ್ತಿಲ್ಲದೆ ಇದು ಕೆಲಸಗಳು ನಡೀತಾ ಇದ್ದೇವೋ ಅಥವಾ ಅವರಿಗೆ ತಿಳಿಸಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಡಾಕ್ಟರ್ ಶಾಂತರಾಮ್ ಇಂಥದಕ್ಕೆಲ್ಲ ಅನುಮೋದನೆ ಕೊಡುವವರಲ್ಲ. ಆದರೆ ಈ ವಿಷಯದಲ್ಲಿ ಯಾಕಾಯಿತು ಅಂತ ಗೊತ್ತಿಲ್ಲ. ಒಂದು ಮಹಿಳೆಗೆ 2 ಹೆರಿಗೆಗೆ ರಜೆ ಕೊಡಬೇಕಂದು ಕಾನೂನಿದೆ. ದುಡ್ಡು ಉಳಿಸೋ ಪ್ರಶ್ನೆ ಬರಬಾರ್ದು. ನಾವು ಮುಂಚೆ ಇಂಥ ಇಲ್ಲಿ ನಾನಿರೋವರೆಗೆ ಇಂಥ ಕೇಸ್ ಯಾವುದಾದ್ರು ಆದದಿಲ್ಲ. ರಜೆಗೆಲ್ಲ ಕೊಟ್ಟಿದ್ದೇವೆ. ಡಾಕ್ಟರ್ ಶಾಂತರಾಮ್ ಹೇಳಿದ್ದಾರೆ 90 ದಿವಸ ರಜೆಯನ್ನು ಯಾರೇ ಇರಲಿ 2 ಹೆರಿಗೆ ಅವರಿಗೆ ನಾವು ಕೊಟ್ಟಿದ್ದೇವೆ. ಇದು ಯಾಕಾಯ್ತು ಅದು ಗೊತ್ತಿಲ್ಲ. ಬಹುಶಃ ತಾವು ಹೇಳೋ ಪ್ರಕಾರ ಆಡಳಿತ ಮಂಡಳಿಯ ಸಮಸ್ಯೆ ಇಲ್ಲ, ಆಡಳಿತ ಮಂಡಳಿ ಮಹಿಳೆಯರ ಪರವಾಗಿದೆ. ಖಂಡಿತ 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 ಇದು ಇವರ ಬಹುಶಃ ವೈಯಕ್ತಿಕ ಗೊತ್ತಿಲ್ಲ ಇವರ ಮೇಲೆ ಹೇಳಿದ್ದಾರೆ. ಹೌದು, ಯಾಕಂದ್ರೆ ಒಂದು ವಿಚಾರಿಸಲೂ ಇಲ್ಲ ಅಂತ ಹೇಳ್ತಾರೆ. ವಿಚಾರಿಸುವಂಥದ್ದು ಧರ್ಮ. ನಾವು ಕಾಲೇಜಿಂದ ಹೋದ ಮೇಲೆ 32 ದಿವಸ ಹಾಸ್ಪಿಟ್ಲಲ್ಲಿ ಇರುವಾಗ ಹೇಗಿದ್ದೀಯ ಅಂತ ಕೇಳಬೇಕು. ಒಂದು ಅಥವಾ ಒಂದು ಫೋನ್ ಮಾಡಿ ಆಫೀಸ್ನವರು ಅಥವಾ ಯಾರಾದರೂ ಒಂದು ಫೋನ್ ಮಾಡಿ ಹೇಗಿದ್ದೀರಿ, ನೀವು ಲೀವ್ ನೋಟ್ ಕೊಡಲಿಲ್ಲ ಅಂತ ಕೇಳ್ಬೋದಿತ್ತು. ಅದನ್ನು ಕೇಳಿದಾಗ ಕಾಣೋದಿಲ್ಲ. ಮತ್ತು ಅವ್ರನ್ನ ಏಕಾಏಕಿ ಅವರು ಗೋಪಾಲ ಅನ್ನುವಂಥ ಒಬ್ಬ ವ್ಯಕ್ತಿಯ ಮನೆಗೆ ಹೋಗಿ ಅವರು ಲೀವ್ ನೋಟ್ ಕೊಡ್ತಾರಲ್ವಾ? ಈಗ ಪ್ರದೀಪ್ ಶೆಟ್ಟಿ ಅವರು ಗೋಪಾಲ ಅಲ್ವಾ? ಗೋಪಾಲ ಅಲ್ಲ, ಕ್ಲರ್ಕ್ ಕೊಟ್ಟದಲ್ಲ, ಅವ್ರ ಮಗನ ಹತ್ರ ಕೊಟ್ಟದವರು. ಅವನು ಅವರ ಮಗನ ಹತ್ರ ಮಗನ ಹತ್ರ ಕೊಟ್ಟದ್ದು. ಆಮೇಲೆ ಬಹುಶಃ ಮಿಸ್ಪ್ಲೇಸ್ ಮಾಡಿರ್ಬೋದು, ಯಾಕಂದ್ರೆ ಅವನು ಬೇಜಾವಾಬ್ದಾರಿ ಹುಡುಗ ಅಲ್ಲ ಗೋಪಾಲ.
ಅವನು ಸುಮಾರಿಗೆ ಒಂದು 18-12-14 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ಅವರು ಮುಂಚೆ ಕ್ವಾರ್ಟರ್ಸ್ಲಿರುವಾಗ ಅವರಿಗೆ ಬಹುಶಃ ಪರಿಚಯ ಉಂಟು, ಆದ್ದರಿಂದ ಅಲ್ಲಿ ಕೊಟ್ಟಿರ್ಬೋದು. ಆದರೆ ಅದನ್ನು ಕಾಲೇಜಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೆ ಕಾಲೇಜಲ್ಲಿ ಯಾರು ಇದ್ದೇ ಇರ್ತಿದ್ರು, ಅಲ್ಲಿ ಮುಟ್ಟಿಸಿದ್ರೆ ಒಳ್ಳೆದಾಗ್ತಿತ್ತು ಅದು. ಅಥವಾ ಪತ್ರವನ್ನು ಇವರು ರಿಜಿಸ್ಟರ್ಡ್ ಪೋಸ್ಟ್ ಮಾಡಿದರೆ ಯಾವ್ದಾದ್ರು ಒಂದು ಒಳ್ಳೆದಾಗ್ತಿತ್ತು ಅದು. ಅಲ್ಲ, ಇನ್ನೊಂದು ಏನಂದ್ರೆ, ಒಂದು ಕಡೆ ಹೆಂಡತಿ ಮತ್ತು ಆರೋಗ್ಯದ ಪ್ರಶ್ನೆ, ಇನ್ನೊಂದು ಕಡೆ ಇವರ ರಿಜಿಸ್ಟ್ರಿ ನೋಟಿಸ್, ಇದೆಲ್ಲದರ ಮಧ್ಯದಲ್ಲಿ ಯಾವ್ದು ಮಾಡ್ಬೇಕು? ಯಾವ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಇರೋದು ಮನಸ್ಸು ಗೊಂದಲಕ್ಕೆ ಬಿದ್ದಾಗ ಬದುಕಿಸಬೇಕಲ್ಲ, ಸಾಮಾನ್ಯ ಇದು. ಆದ್ರೆ ರಾತ್ರಿ ಫೋನ್ ಮಾಡಿದ್ರೆ ನೀನ್ ಯಾಕೆ ರಾತ್ರಿ ಮಾಡ್ತೀವಿ, ಕಾಲೇಜಿಗೆ ಬಂದು ಮಾತಾಡು ಅಂತ ಹೇಳಬೇಕಾದ್ರೆ, ಅಷ್ಟು ಉದ್ದಟತನದ ಪ್ರಾಂಶುಪಾಲ ಒಬ್ಬ ಕಾಲೇಜ್ನಲ್ಲಿ ಇರ್ತಾನಂದ್ರೆ, ಅಲ್ಲಿ ಯಾವ ಮಕ್ಕಳು ಹೇಗೆ ತಾನೇ ಒಳ್ಳೆಯ ಜ್ಞಾನವನ್ನ ಸಂಸ್ಕೃತಿಯನ್ನು ಕಲ್ತುಕೊಳ್ಳಿಕ್ಕೆ ಸಾಧ್ಯ? ಅವರ ಬಗ್ಗೆ ಆಡಳಿತ ಮಂಡಳಿಗೆ ಸೂಕ್ತ ಕ್ರಮ ತಗೊಳ್ಳುವಂಥದ್ದು ಒಳ್ಳೇದಲ್ವಾ? ಇಲ್ಲ, ಈ ಬಗ್ಗೆ ವೀಕ್ಷಕರು ನಾವು ಇವತ್ತು ಬೆಳಿಗ್ಗೆಯಿಂದ ನಾವು ಅವ್ರಿಗೆ ಟ್ರೈ ಮಾಡ್ತಾ ಇದ್ದೇವೆ. ನಿನ್ನೆ ಟ್ರೈ ಮಾಡಿದ್ವಿ, ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ನಾನು 4 ಗಂಟೆ ತನಕ ಮೀಟಿಂಗ್ನಲ್ಲಿ ಇರ್ತೇನೆ, 4 ಗಂಟೆ ಮೇಲೆ ಬನ್ನಿ ನೀವು ಫೋನ್ ಮಾಡಿ ಅಂತ ಹೇಳಿದರು. 4 ಗಂಟೆ ಮೇಲೆ ಮನುಷ್ಯ ಸ್ವಚ್ಛ ಇದು ನಾಟ್ ರಿಜಿಬಲ್ ಮಾಡಿ ಇಟ್ಕೊಂಡಿದ್ದಾರೆ. ಇಷ್ಟು ಹೊತ್ತು ಕಾರ್ಯಕ್ರಮ ಶುರು ಆಗೋಷ್ಟು ತನಕವೂ ನಾವು ನಾರಾಯಣ ಶೆಟ್ಟಿ ಅವರಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಎಲ್ಲ ಒಂದು ಕಡೆ ಹಿಂಬದಿಯ ಬಾಗಿಲ ಮೂಲಕ ಓಡಲಿಕ್ಕೆ ಪಲಾಯನ ಮಾಡಲಿಕ್ಕೆ ನಾರಾಯಣ ಶೆಟ್ಟಿ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಪ್ರತಿಷ್ಠಿತ ಕಾಲೇಜನ್ನು, ಕಾಲೇಜಿನ ಮಾನವನ್ನು ಹರಾಜಿಗಿಡುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? 50 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಬಂಡಕಾರ್ಸ್ ಕಾಲೇಜ್ ಇವತ್ತು ಅದರ ಅವ್ಯವಹಾರಗಳು, ಅಕ್ರಮಗಳು ಅಥವಾ ಅದರ ನಿರ್ಲಕ್ಷ್ಯಗಳು ಬೀದಿಗೆ ಬೀಳಲಿಕ್ಕೆ ಪ್ರಮುಖ ಕಾರಣ ನಾರಾಯಣ ಶೆಟ್ಟಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ನೋಟಿಸ್ ಕೊಡ್ಬೇಕಾದ್ರೆ ಮೊದಲು ಕಾರಣ ಕೇಳಿ ಒಂದು ನೋಟಿಸ್ ಅವ್ರು ತಗೊಳ್ಬೇಕಿತ್ತು. ರೂಲ್ ಪ್ರಕಾರ ಗಲ್ಲಿಗೆ ಹಾಕೋನಿಗೆ ನಿನ್ನ ಕೊನೆ ಆಸೆ ಏನಂತ ಕೇಳ್ತಾರೆ, ಹಾಗಿರುವಾಗ ಅವಳು ಮೇಡಮ್ ಹತ್ರ, ಡಾಕ್ಟರ್ ಮೇಡಮ್ ಹತ್ರ ಕೇಳಬೇಕಿತ್ತು ಒಂದು ಮಾತಂತ ನನ್ನ ಅಭಿಪ್ರಾಯ. ಓಕೆ ಓಕೆ ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಚರ್ಚಾ ವಿಚಾರ ಏನಿದು, ಕಾಲೇಜು ಅವಾಂತರ ಅನ್ನುವಂಥದ್ದು, ಒಂದು ಮಹಿಳೆ ಉಪನ್ಯಾಸಕಿಗೆ ಶಾಲೆಯ ಪ್ರಾಂಶುಪಾಲನಿಂದ ದೌರ್ಜನ್ಯ ಆಗ್ತದೆ, ಅವಳನ್ನು ಕೆಲಸದಿಂದ ಎತ್ತಂಗಡಿ ತೆಗೆದುಹಾಕುವಂಥ ಒಂದು ವಜಾ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತದೆ ಅಂತ ಹೇಳಿದರೆ, ಯಾವೊಬ್ಬ ಸಂಬಂಧಪಟ್ಟ ಸಿಬ್ಬಂದಿಗಳಾಗಲಿ, ಆಡಳಿತ ಮಂಡಳಿಗಳಾಗಲಿ, ಯಾರೂ ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ಹೇಳಿದರೆ, ನಾವು ಇವತ್ತಿನ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ಮುಟ್ಟಿದೆ ಕರಾವಳಿಯ ಭಾಗದಲ್ಲಿ, ಅದು ಉಡುಪಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು. ಈಗೊಂದು ಕರೆ ಇದೆ, ಕರೆಯನ್ನು ಕೇಳಿಕೊಂಡು ನಾವು ಚರ್ಚೆಯನ್ನು ಮುಂದುವರಿಸೋಣ. ಹಲೋ 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 ಮಿಸ್ಟರ್ ಜಯಪ್ರಕಾಶ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ ಹೇಳಿ. ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಅಂತ ಮಾತಾಡ್ತಿದ್ದೇನೆ. ಹಾಂ ಹೇಳಿ. ನಾನು ಈ ವಿಚಾರದ ಬಗ್ಗೆ ಒಂದ್ 2 ನಿಮಿಷ ಮಾತಾಡಬಹುದಾ? ಖಂಡಿತ ಮಾತಾಡಿ ಸರ್, ಖಂಡಿತ ಮಾತಾಡಿ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಈ ಸೌಮ್ಯ ಅವರ ಹಸ್ಬೆಂಡ್ ಗೆ ಥ್ಯಾಂಕ್ಸ್ ಫುಲ್ ಹೇಳ್ತಿದ್ದೇನೆ ಈ ವಿಚಾರದ ಬಗ್ಗೆ. ಓಕೆ, ತುಂಬಾ ಡೈನಾಮಿಕ್ ಆಗಿ ಡಿಸಿಷನ್ ತಗೋತಿದ್ದಾರೆ. ಒಂದು ಹೆಣ್ಣು ಮಗುವಿಗೆ ಆಗಿರುವಂತ ಒಂದು ಪ್ರಾಬ್ಲಮ್ ಬಗ್ಗೆ ಅವರು ಡಿಸ್ಕಷನ್ ಮಾಡಿ ಖಂಡಿತ. ಆದ್ರೆ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಏನು ಬಂಡಾಸಾಸ್ ಕಾಲೇಜಿನ ಪ್ರಿನ್ಸಿಪಲ್ ನಾರಾಯಣ್ ಶೆಟ್ಟಿ ಅಂತ ಇದಾರಲ್ವಾ, ಅದು ಕಾಲೇಜಿನ ಬಂಡಾಸಾಸ್ ಕಾಲೇಜಿನ ಮರ್ಯಾದೆ ತೆಗೀತಾರ ಅವರು ಖಂಡಿತವಾಗಿ. ಜೊತೆಗೆ ಹಲೋ ಹೌದು ಕೇಳ್ತಾ ಇದ್ದೆ ಸರ್, ಕೇಳ್ತಿದ್ರಲ್ಲ. ಜೊತೆಗೆ ಅವರಿಗೆ ಯಾವುದಾದ್ರೂ ಒಂದು ವಿಮೋಚನೆ ಇದ್ರೆ, ಇಂಥ ಒಂದು ಸ್ಥಿತಿಯಲ್ಲಿ ತನ್ನ ಸಬ್ಆರ್ಡಿನೇಟರ್ ನ ಹೇಗೆ ಹೇಗೆ ನೆಡ್ಕೊಳ್ಬೇಕಂತ ಒಂದು ಮಾನವೀಯತೆ ಇದ್ದಿದ್ರೆ ಅವ್ರು ಈ ರೀತಿ ಮಾಡ್ತಾ ಇರಲಿಲ್ಲ. ಜೊತೆಗೆ ಹಲೋ ಹಲೋ ಕೇಳ್ತಾ ಇದ್ದೆ ಸರ್, ಹೇಳಿ. ಯಾ, ಜೊತೆಗೆ ಈಗ ನೀವು ಇಷ್ಟೆಲ್ಲ ಕಾರ್ಯಕ್ರಮ, ಇದೊಂದೇ ವಿಚಾರಗಳಲ್ಲ, 50 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ ಕಾಲೇಜಿನ ವ್ಯವಸ್ಥೆಗಳು. ಈಗ ಆಡಳಿತ ಮಂಡಳಿ ಡಾಕ್ಟರ್ ಶಾಂತರಾಮ್ ಇರ್ಬೋದು, ಅವ್ರ ಬಗ್ಗೆ ತುಂಬಾ ನಮ್ಗೆ ಅಭಿಪ್ರಾಯ ಒಳ್ಳೇದುಂಟು. ಅವರ ನಮ್ಮ ವೆಲ್ ವಿಶ್ವ ಸಮೇತ ಅವರು ನಮ್ಮನ್ನ ಒಂದು ತಂದಿದ್ದಾರೆ. ಈಗಿನ ಇತ್ತೀಚಿನ ಒಂದು 2 ವರ್ಷಗಳ
ಈ ವಿದ್ಯಮಾನ ನೋಡಿದ್ರೆ ಬಂಡಾಸೋಸ್ ಕಾಲೇಜನ್ನ ಸರ್ಪ್ ಎಕ್ಸಲ್ ತೊಳೆಯಲಿಕ್ಕೆ ಹೊರಟಿದ್ದಾರೆ ಇವರು. ಇದರ ಬಗ್ಗೆ ಮ್ಯಾನೇಜ್ಮೆಂಟ್ ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ ಅಂತಾದ್ರೆ 50 ವರ್ಷ ಘನತೆ ಕವರೇಜ್ ಜೊತೆಗೆ ಮಣಿಪಾಲ ಹೆಸರು ಇವರು ಅಲಸಿ ಹಾಕ್ತಾರೆ. ಜೊತೆಗೆ ಈ ವಿಚಾರದ ಬಗ್ಗೆ ಅವ್ರು ಏನು ತಗೊಂಡಿದ್ದಾರೆ, ಯಾವ ನಿರ್ಧಾರವೂ ಸರಿಯಿಲ್ಲ. ಒಂದು ಅವಮಾನವಾಗಿ ಅವರು ನಡ್ಕೊಂಡಿದ್ದಾರೆ. ಒಂದು ಒಂದು ಹೆಣ್ಣು ಮಗು ಆ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ನಡ್ಕೊಳ್ಬೇಕಿತ್ತು ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಾದ್ರೆ ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವ್ರು ಏನ್ ಮಾಡ್ತಾರೆ? ಇದರ ಬಗ್ಗೆ ನಾನು ನಿಮ್ಗೆ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರು, ತಮ್ಮ ತಾವು ಕರೆ ಮಾಡಿ ತಮ್ಮ ಮಾಹಿತಿಗಳನ್ನು ತಿಳಿಸಿದಕ್ಕಾಗಿ ಧನ್ಯವಾದಗಳು ಸರ್. ಏನು ಸುಬ್ರಹ್ಮಣ್ಯ ಅವರು ಕೂಡ ಹೇಳ್ತಾ ಇದ್ದಾರೆ, ಇದೊಂದು ಬಹುಶಃ ಇವತ್ತು ಕರೆ ಮಾಡಲಿಕ್ಕೆ ಕೂಡ ಸಮಯದ ಅಭಾವ ಇದೆ. ಎಷ್ಟೋ ಜನ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ, ಇದು ಸರಿಯಲ್ಲ, ಈ ರೀತಿಯ ಒಂದು ಅಮಾನವೀಯತೆ ಘಟನೆಗಳು ಆಗಬಾರ್ದು ನಮ್ಮ ಕರಾವಳಿಯಲ್ಲಿ ಅನ್ನೋಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹುಶಃ ಶಾಂತಾರಾಮ್ ಇರ್ಬೋದು ಅಥವಾ ಇನ್ಯಾರು ಸಂಬಂಧಪಟ್ಟ ಈ ಕಾಲೇಜಿಗೆ ವಿಶ್ವಾಸ ಮಂಡಳಿ ಅಂತ ಏನಿದೆ, ಆಡಳಿತ ಮಂಡಳಿ ಅಂತ ಏನಿದೆ, ಬಹುಶಃ ಇವತ್ತು ಎಲ್ಲ ಒಂದು ಕಡೆ ತಪ್ಪು ಮಾಹಿತಿಗಳನ್ನು ತಮಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಬಹುಶಃ ವಿಠಲ ಅವರು ಹೇಳಿದ ಹಾಗೆ 50 ವರ್ಷಗಳ ಅನುಭವದಲ್ಲಿ ಯಾವತ್ತೂ ಕೂಡ ಒಂದು ಹೆಣ್ಣುಮಗಳಿಗೆ ಹೆರಿಗೆ ವಿಚಾರದಲ್ಲಿ ಗಲಾಟೆ ಆಗಿಲ್ಲ ಅನ್ನುವಂಥದ್ದು. ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ. ನಿನ್ನೆ ನಾನು ಇದೇ ವಾಹಿನಿಯಲ್ಲಿ ನಿನ್ನೆ ರಾತ್ರಿ ಕುತ್ಕೊಂಡು ಎಸಿ ಅವರು ಡಿಸಿ ಅವರ ಬಗ್ಗೆ ಮಾತಾಡಿದ್ದೆ. ಇವತ್ತು ಪುನಃ ಮಹಿಳೆಯರ ಬಗ್ಗೆ ಬರ್ತಾ ಉಂಟು ಹೇಳೋದಕ್ಕೆ ನಮ್ಗೆ ಖೇದಕರ ಅಂತ ಎಣಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಉಪನ್ಯಾಸಕಿಯಾಗಿ, ಅದು ಮಹಿಳೆಯಾಗಿ, ಅವಳಿಗೆ ಕೊಡತಕ್ಕಂತ ಮೂಲಭೂತ ಯಾವುದು ಸೌಕರ್ಯಗಳುಂಟು, ಆ ಹೆರಿಗೆ ರಜೆ ಮತ್ತೆ ಅವಳ ಮಕ್ಕಳ ಆರೈಕೆ ಮಾಡ್ಲಿಕ್ಕೆ, ಇದು ಆಗ ಹೇಳಿದಾಗೆ ಈ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ, ಅದರಲ್ಲಿ ಮಾನವೀಯತೆ ಇನ್ನೂ ದೊಡ್ಡದು. ಮನುಷ್ಯನಾಗಿದ್ದ ಮೇಲೆ ಒಂದು ಮಹಿಳೆಗೆ, ಈಗ ನಮ್ಗೆ ಜನ್ಮ ಕೊಟ್ಟ ತಾಯಿಗೆ ಯಾವುದೆಲ್ಲ ಆ ಸೌಲಭ್ಯಗಳು ಸಿಗಬೇಕು, ಅದು ಹೆಣ್ಣು ಮಗಳು ಅಲ್ಲಿ ಕೆಲ್ಸಕ್ಕಿದ್ದಾರೆ, ಆ ಮಗುವನ್ನು, ಸಣ್ಣ ಮಗುವನ್ನು, ಮತ್ತು ಅವರಿಗೆ ಆಪರೇಷನ್ ಆಗಿದೆ ಅಂತ ಹೇಳಿ ನಿಮ್ಮ ಇದರಿಂದ ವಾಹಿನಿಯಿಂದ ಹೀಗೆ ಗೊತ್ತಾಯ್ತು ನನಗೆ. ಹಾಗೆ ಇರುವಾಗ ಈ ಕಾಲೇಜ್ನವರು ಒಂದಾದ್ರೂ ಕಾರಣ ಕೇಳಿ ನೋಟಿಸ್ ಆಯ್ತು, ಅವರ ಫಾಲೋ ಅವರ ಯಾವ್ದೆಲ್ಲ ಇಲಾಖೆಗೆ ಅವರ ಉಂಟು ಅದ್ರಲ್ಲಿ ಹೇಳುವ ಹಾಗೆ, ಅವ್ರು ಹೇಳುವ ಹಾಗೆ ಒಂದು ಕಾರಣ ಕೇಳಿ ಅನ್ನೋ ನೋಟಿಸ್ ಕೊಡ್ಬೋದಿತ್ತು. ಈಗ ನಿಜವಾಗಿ ಅವರು ಹೇಳಿ ಈಗ ಮುಚ್ಚಿಡುವಂತದ್ದು ಏನುಂಟು, ಮಾನ ಮರ್ಯಾದೆ ಮತ್ತೆ ಇದು ಮುಚ್ಚಿಡುವಂತದ್ದ? ಖಂಡಿತ ಖಂಡಿತ ಖಂಡಿತ, ಇದೆಲ್ಲ ಹೊರಗೆ ಬರುವಂತದ್ದು ಇವತ್ತಲ್ಲ ನಾಳೆ ಪ್ರತಿಯೊಂದು, ಅದರಲ್ಲೂ ಹೆರಿಗೆ ಅಂತ ಹೇಳುವಂತದ್ದು. ಈಗ ನಮಗೂ ನಮ್ಮ ತಾಯಿ ಜನ್ಮ ಕೊಟ್ಟದ್ದು ಯಾವ ರೀತಿಯಲ್ಲಿ ಮುಚ್ಚಿಟ್ಟ? ಖಂಡಿತ ಅಲ್ಲ, ಕಾಲೇಜ್ನವರಿಗೆ ಗೊತ್ತಿಲ್ಲ ಅವರು ಏನಂತ. ಈಗ ಗಂಡ ಮತ್ತೆ ಹೆಂಡತಿ ಬ್ಯಾಂಕಾಕಿಗೆ ತಿರುಗ್ಲಿಕ್ಕೆ ಹೋದ್ರೆ ಇವ್ರಿಗೆ ಕಣ್ಣಿಗೆ ಕಾಣ್ಲಿಲ್ಲ ಹೇಳಿದ್ರೆ ನೋಟಿಸ್ ಕೊಡ್ಬೋದು. ಆಯ್ತು, ನಿಮ್ಮ ಫಾಲೋವರ್, ನಿಮ್ಮ ಏನೋ ಒಂದು ಇಲಾಖೆ, ನಿಮ್ಮ ಕಾಲೇಜಿನ ಏನು ಫಾಲೋಅಪ್ ಉಂಟು ಮಾಡಿ, ಒಂದು ನೋಟಿಸ್ ಕೊಡ್ಬೋದಲ್ಲ. ಕಾರಣ ಕೇಳಿ ಒಂದು ನೋಟಿಸ್ ಕೊಟ್ಟು ಈ ರೀತಿಯಲ್ಲಿ ಆಗಿದೆ, ನೀವು ಬರ್ತಾ ಇಲ್ಲ ಯಾಕೆ ಅಂತ ಹೇಳಿ ಒಂದು ಕೊಟ್ರೆ ಅದಕ್ಕೆ ಉತ್ತರ ಕೊಡ್ತಿದ್ರಲ್ಲ ಅವರು. ಹೆರಿಗೆ ಆಗಿದೆ ನಮ್ಗೆ ಈ ರೀತಿ ಆಗ್ತಾ ಉಂಟು, ನನ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಾಕಲ್ಲ ಅಷ್ಟು ಬೇಡ, ಅವರ ಪತಿಯೇ ಬಂದು ಕೊಡ್ತಿದ್ರಲ್ಲ. ಅದಕ್ಕೂ ಒಂದು ಇವರದ್ದು ಅಂದ್ರೆ ಎಂತ ಗೊತ್ತುಂಟ, ಒಟ್ರಾಶ ಹೆಣ್ಣು ಮಗಳನ್ನು ಅವರಲ್ಲಿಂದ ತೆಗಿಬೇಕು ಹೇಳುವಂತ ಒಂದೇ ಒಂದು ದುರುದ್ದೇಶವಿನ ಬೇರೆ ಏನು ಅವರದ್ದು ಇಲ್ಲಿ ಕಾಣ್ತಾರೆ? ಯಾಕೆ ಹೇಳಿದ್ರೆ, ಇವರು ಅಲ್ಲಿ ವಿದ್ಯಾರ್ಥಿನಿಯರು ಸಹ ಕಲಿತಾ ಇದ್ದಾರ, ಅವರಿಗೆ ಎಷ್ಟು ಅಚ್ಚುಮೆಚ್ಚಿನ ಪ್ರಿನ್ಸಿಪಾಲ್ ಏನೋ ಆಗಿರ್ಬೋದಲ್ಲ ಅವರು. ತನ್ನ ಗುರುಗಳಿಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಇವರು ಉಪನ್ಯಾಸ ಮಾಡಿ ಈ ಬಾಕಿ ಎಲ್ಲರೂ ಮಾಡುವಂತ ಕಾಲೇಜಿಗೆ ಇವರ ಸಾರ್ಥಕತೆ ಏನುಂಟು? ಇಷ್ಟು ದೊಡ್ಡ ಕಾಲೇಜು ಸರ್ಕಸ್ ಕಾಲೇಜ್ ಹೇಳಿದ್ರೆ ಸಾಧಾರಣ ನಮ್ಮ ಉಡುಪಿ ಜಿಲ್ಲೆಗೆ ಹೆಸರುವಾಸಿ ಆದಂತದ್ದು, ಇವರ ರೆಕಾರ್ಡ್ ನೋಡಿದ್ರೆ ಬೇಡ ಬಿಡಿ, ಅದು ನನಗೆ ಗೊತ್ತುಂಟು. ಹಗರಣಗಳ ಸರಮಾಲೆ ಕಳೆದ 2 ವರ್ಷಗಳಿಂದ ಬೆಳಕಿಗೆ ಬರ್ತಾ ಇದೆ ಸರ್. ಹೌದು ನೋಡಿ, ನಾನು ಇದೇ ಮಣಿಪಾಲದವರದ್ದೇ ನಾನು ದಾಖಲೆಗಳನ್ನೆಲ್ಲ ತೆಗೆದವ, 1200 ಕೋಟಿ ಅವರಿಗೆ ಪೆನಾಲ್ಟಿ ಹಾಕಿದವ ನಾನು. ಆ ಕಾಲೇಜಿದ್ ಏನುಂಟು ಹೇಳಿ ದಾಖಲೆ ನನಗೆ ಗೊತ್ತುಂಟು. ಯಾಕೆ ಬೇಡ ಬೇಡ ಎಲ್ಲವೂ ನಮ್ಮ ಮೇಲೆ ಹಾಕುದು? ಯಾರು ಹೋರಾಟ ಮಾಡ್ತಾರೆ ಅವರ ತಲೆಗೆ ಹಚ್ತಾರವಿನ ಜನ ನಮ್ಮ ಬೆಂಬಲಕ್ಕೆ ಯಾರು ನಿಲ್ಲುವುದಿಲ್ಲ. ನಮ್ಗೆ ಒಂದು ಹೆಸರು ಮಾತ್ರ, ಒಂದು ಕಿರೀಟ ಕೊಟ್ಟು ಬಿಡ್ತಾರೆ, ಇವನಿಗೆ ಅದೇ ಕೆಲಸ ತರಲೆ ಮಾಡುವಂತದ್ದು ಹೇಳಿ, ಅದಕ್ಕೆ ನಾವು ಶ್ರಮ ಪಟ್ಟದ್ದು ಯಾರು ಹೇಳುವುದಿಲ್ಲ. ಖಂಡಿತವಾಗಿ ಇದೇ ಉಪನ್ಯಾಸಕರು ಗಂಡ ಇವರೆಲ್ಲ ಪಟ್ಟ ಕಷ್ಟ ಯಾರು ಹೇಳ್ತಾರೆ? ಅದನ್ನು ಅವ್ರ ಹತ್ರ ಮಾತ್ರ ಕೇಳಿ. ಆ ಅವಮಾನ ಈ ಟಿವಿಯಲ್ಲಿ ಬಂದು ನೀವು ಕುತ್ಕೊಂಡು ಅವರು ಈ ರಾತ್ರಿಯಲ್ಲಿ ಹೇಳುವ ಅಗತ್ಯ ಉಂಟಾ? ಏನು ಮಾಡಿದಾರೆ ಹೇಳಿ ಆಗ್ಬೇಕಲ್ಲ ಅವರು. ಖಂಡಿತ ಖಂಡಿತ, ತಪ್ಪು ಮಾಡಿದಾರೆ ಹೇಳಿ ಆಗ್ಬೇಕಲ್ಲ. ದೊಡ್ಡ ತಪ್ಪು, ಅವರನ್ನು ಯಾವ್ದೋ ಒಂದು ಬೇರೆ ಕೆಲಸದಿಂದ ತೆಗೆದುಹಾಕಿದ್ದಾರೆ, ಅಲ್ಲಿ ಏನೋ ಹಣದ ಅವ್ಯವಹಾರ ಆಗಿದೆ ಹೇಳಿದ್ರೆ ಹೇಳ್ಬೋದು, ಏನೂ ಇಲ್ಲ. ಬರೀ ಒಂದು ತನ್ನ ಹೆರಿಗೆಗೋಸ್ಕರ ಈ ಕಾಲೇಜ್ನವ್ರು ಈ ರೀತಿ ಮಾಡ್ತಾರೆ ಹೇಳಿ ಆದ್ರೆ ಇದು ಜನರಿಗೆ ಅಲ್ಲ. ಅವರು ಮೂಲಭೂತ ಸೌಕರ್ಯಗಳು ಏನು ವೆಟರ್ನಿಟಿ ಫೆಸಿಲಿಟೀಸ್ ಗಳನ್ನು ಕೊಡಿ ಅಂತ ಕೂಡ ಹೇಳ್ತಾ ಇಲ್ಲ. ಅವರು ಹೇಳ್ತಾ ಇರೋದು, ನಾವು ನೋಡಿ ಇದಕ್ಕೆ ಈಗ ಇಂಥ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಒಂದು ಅಮಾನವೀಯ ರೀತಿಯಲ್ಲಿ ಅವರು ನೋಟಿಸ್ ಕೊಡ್ತಾರೆ.
ಇದು ಎಷ್ಟರ ಮಟ್ಟಿಗೆ ಇದು ಸಮಂಜಸ ಅನ್ನುವಂಥದ್ದು? ಒಬ್ಬ ಪ್ರಾಂಶುಪಾಲ ಅವನಿಗೆ ಒಂದು ಕಾನೂನಿನ ಪರಿಜ್ಞಾನವೇ ಇಲ್ಲ, ಅವನಿಗೆ ಒಂದು ಮನುಷ್ಯತ್ವದ ಪರಿಧಿಯೇ ಇಲ್ಲ ಅಂತ ಹೇಳುವಂತ ಒಬ್ಬ ಪ್ರಾಂಶುಪಾಲ ತಗ ಬಂದು ಅವರ ರೂಲ್ಸ್ ಅನ್ನೇ ಫಾಲೋ ಅಪ್ ಮಾಡ್ಲಪ್ಪ, ಒಂದು ನೋಟಿಸ್ ಕೊಡಿ ಅಲ್ಲ, ಕಾರಣ ಕೇಳಿ ನೋಟಿಸ್ ಹೇಳ್ತಾರೆ ಅದಕ್ಕೆ. ಹೌದು, ಅವರ ಫಾಲೋ ಅಪ್ ಮಾಡ್ತಾರೆ. ಏನ್ ಹೇಳಿದ್ರೆ ನಮ್ಮದು ಇಲ್ಲಿ ಮಾರೆ, ನಮ್ಗೆ ವ್ಯವಸ್ಥಾಪಕ ಸಮಿತಿ ಅವ್ರು ಕೇಳ್ತಾರೆ ನೀವು ಏನು ಇಲ್ವಾ ಅವರ ಮೀಟಿಂಗ್ ಆದಾಗ ಅಂತೇಳಿ, ಅದನ್ನಾದ್ರೂ ಕೇಳ್ಬೋದಿತ್ತಲ್ಲ, ಕೊಡ್ತಿದ್ರಲ್ಲ ಅವರು. ಖಂಡಿತವಾಗಿ ಅದನ್ನೆಲ್ಲ ಹೇಳಿ ನೋಡಿ, ಒಬ್ಬ ಗಂಡ ಹೆಂಡತಿ ತನ್ನ ಸಂಸಾರದಲ್ಲಿ ಇರುವಾಗ ಎಷ್ಟು ಕಷ್ಟ ಆಗ್ತದೆ ಹೇಳಿದ್ರೆ, ಯಾರನ್ನು ಕೇಳುದು, ಯಾವ ಡೈರೆಕ್ಷನ್ ಕೇಳುದು, ನಾವು ಎಲ್ಲಿ ಹೋಗುದು, ಆಸ್ಪತ್ರೆಗೆ ಸೇರುದ, ಅವರಿಗೆ ಬೇಕಾದಂತ ಅಡುಗೆ ಮಾಡಿಕೊಡುದ, ಆಹಾರ, ಇದನ್ನೆಲ್ಲ ಮಾಡುವಾಗ್ಲೇ ಅವ್ರ ಒಂದು ವಾರ ಅದಕ್ಕೆ ಕಳೆದು ಹೋಗ್ತದೆ. ಹೌದು ಹೌದು, ಇಲ್ಲಿದ್ದೇನೆ, ಯಾವದ್ರಲ್ಲಿ ಇದ್ದೇನೆ ಅಂತೇಳಿ ನೋಡಿ. ಬೇರೆಯವರಿಗೆ ನಾವು ಉಪದೇಶ ಮಾಡುದು ಸುಲಭ, ನಮ್ಮ ನಮ್ಮ ಕಾಲ ಕೆಳಗೆ ಏನಾದ್ರೂ ಆದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ನಮ್ಗೆ ಒಂದೂ ತೋಚುದಿಲ್ಲ. ಹೌದು ಹೌದು ಹೌದು, ಸತ್ಯ. ಅದು ಬೇಕಾದ್ರೆ ಯಾರು ಅನುಭವ, ನನ್ನ ಅನುಭವಕ್ಕೂ ಬಂದಿದೆ, ಬೇರೆಯವರ ಅನುಭವಕ್ಕೂ ಬಂದಿದೆ ಅಲ್ವಾ? ಖಂಡಿತವಾಗಿ ಸರ್, ಖಂಡಿತವಾಗಿ. ಮತ್ತೆ ನಮ್ಗೆ ನೋಡಿ, ನಮ್ಗೊಂದು ಸಣ್ಣ ಆಕ್ಸಿಡೆಂಟ್ ಆಗ್ಲಿ ಬೀಳಿ, ನಮ್ಗೆ ಬರುವಂತದ್ದು ನಮ್ಮ ಮನೆಯವರಲ್ಲದೆ ಊರಿನವ್ರು ಬರುವುದಿಲ್ಲ. ಹೌದು ಹೌದು ಹೌದು. ಈಗ ಅವರ ಪತಿ ಹೇಳ್ತಿದ್ರು, ಹೌದಾ, ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ? ಒಂದು ವ್ಯವಸ್ಥೆಯಲ್ಲಿ ಆ ಭಂಡಾರ್ಕರ್ ಕಾಲೇಜ್ನವ್ರು ಈ ರೀತಿ ಮಾಡುದು ನಿಜವಾಗಿ ಖಂಡನೆ ಅಂತ ನಾನು ತಿಳಿದು ಅದನ್ನು ಖಂಡಿಸ್ತೇನೆ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಏನು ವಿಠಲಣ್ಣ, ಬಹುಶಃ ಎಲ್ಲ ಕಡೆ ಎಲ್ಲರೂ ಹೇಳುತ್ತಿರೋದು ಒಂದೇ ಮಾತು, ಕಳೆದ ಇತ್ತೀಚಿನ ದಿನಗಳಲ್ಲಿ ಅಂದರೆ ನನಗೆ ಸಮಾಧಾನ ಏನಂತ ಹೇಳಿದ್ರೆ ನಿಮ್ಮ ಅವಧಿಯಲ್ಲ ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಇದೆ ಅನ್ನುವಂಥ ಒಂದು ನೇರವಾದ ಪ್ರಶ್ನೆ. ಸರ್, ಈಗ ನಾನು ನಿಮಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮುಂದಿನ ಕ್ರಮ ಏನು? ನೀವೀಗ ಮಹಿಳಾ ಆಯೋಗಕ್ಕೆ, ಅಟ್ರಾಸಿಟಿಸಲ್ಲಿಗೆ, ಎಲ್ಲ ಕಡೆ ನೀವು ದೂರುಗಳನ್ನ ಕೊಟ್ಟಿದ್ದೀರಿ, ಸೊ ನಿಮ್ಮ ಮುಂದಿನ ಫಾಲೋಅಪ್ ಹೇಗೆ ಅಂತ? ಅದೇ ಒಂದು ಕಾನೂನಾತ್ಮಕ ಹೋರಾಟ, ಬಹುಶಃ ಅದು ತುಂಬ ಮುಖ್ಯವಾದ ಹೋರಾಟ. ಯಾಕೆಂದರೆ ಕೊನೆಗೂ ಒಂದು ಯಾವುದೋ ಒಂದು ಜಜ್ಮೆಂಟ್ ಆಗಲೇಬೇಕು, ಮತ್ತು ಒಂದು ನ್ಯಾಯಿಕ ಪ್ರಕ್ರಿಯೆ ರೂಪದಲ್ಲೇ ಇದು ಅಂತ್ಯ ಕಾಣಬೇಕು. ಸೊ ಬಹುಶಃ ಅದನ್ನೇ ಹೆಚ್ಚು ನೆಚ್ಚಿದ್ದೀವಿ. ಮತ್ತು ಸದ್ಯದ ನಿಯಮಾವಳಿಗಳು ಮ್ಯಾಟರ್ನಿಟಿ ಬೆನಿಫಿಟನ್ನು ಒಂದು ಮಹಿಳೆಯ ಹಕ್ಕು ಅಂಥೇಳಿ ಸ್ಪಷ್ಟವಾಗಿ ಹೇಳುತ್ತೆ. ಆ ದೃಷ್ಟಿಯಿಂದ ಅದನ್ನು ಯಾರೂ ಕೂಡ, ಮತ್ತು ಎಸ್ಪೆಷಲಿ ಈಗ ಅಲ್ಲ, 2016 ಅಲ್ಲ, 1967 ಕೂಡ ಮ್ಯಾಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಇತ್ತು, ಇದೊಂದು ಅಮೆಂಡ್ಮೆಂಟ್ ಅಷ್ಟೆ. ಅದರಲ್ಲೂ ಕೂಡ ಹೇಳುತ್ತೆ ಲೆಟ್ರ್ ಕೊಡಬೇಕು, ಹೌದು, ಒಂದು ವೇಳೆ ಲೆಟ್ರ್ ಕೊಡಲಿಲ್ಲ ಅಂಥೇಳಿ ಆದರೂ ಕೂಡ ಸ್ಪಷ್ಟವಾಗಿ ಒಂದು ಶಬ್ದ ಇದೆ, ಯಾರೂ ಕೂಡ ಇದನ್ನು ಡಿಸ್ಎಂಟೈಟಲ್ ಮಾಡೋ ಹಂಗಿಲ್ಲ, ಅಂದರೆ ಡಿಸೈನ್ ಎಂಟೈಟಲ್ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಅವಳ ಹಕ್ಕದನ್ನು ಹಕ್ಕನ್ನು ಕಸಿವ ಹಾಗಿಲ್ಲ ಯಾರಿಗೂ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಿರುವಾಗ ಇದು ಶುದ್ಧ ತಪ್ಪು, ಶುದ್ಧ ಖಂಡನೀಯ, ಒಂದು ಕ್ರೌರ್ಯ, ಒಂದು ಅವಮಾನ ಅಂತೇಳಿ ಕೂಡ ಹೇಳ್ತೇನೆ. ಮತ್ತು ಮುಂದಿನ ನಮಗೆ ಬಿಡಿ, ನಾವು ಹೋರಾಟ ಮುಖ್ಯವಾಗಿ ಮುಂದೆ ಯಾವುದೋ ಒಂದು ಹೆಣ್ಮಗಳಿಗೆ, ಒಂದು ಸಾಮಾನ್ಯ ಹೆಣ್ಮಗಳಿಗೆ ಇಂತಹ ಪ್ರಕರಣ ಆಗದೇ ಇರಲಿ, ಅನುಭವ ಆಗದೇ ಇರಲಿ ಅಂತೇಳಿ ಅನ್ನುವ ಒಂದು ದೊಡ್ಡ ಉದ್ದೇಶದಿಂದ ನಾವು ನ್ಯಾಯಿಕ ಹೋರಾಟವನ್ನು ಹೆಚ್ಚು ಇದು ಮಾಡ್ತಾ ಇದ್ದೀವಿ. ಈಗ ನಿಮಗೆ ರವಿ ಶೆಟ್ಟಿ ಅವರು ಈಗ ಮಾತಾಡೋದು, ಕೆಲವಷ್ಟು ಜನ ನಮ್ಮ ವೀಕ್ಷಕರು ನಿಮಗೆ ಒಂದು ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಸೊ ಅಂತಹ ಪರಿಸ್ಥಿತಿ ಬಂದರೆ ನಾವು ಕಾಲೇಜಿನ ಮುಂದೆ ಪ್ರತಿಭಟನೆಗೆ ಕೂತ್ಕೊಳ್ಳಿಕ್ಕೂ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದು. ಬಹುಶಃ ನ್ಯಾಯ ಸಿಗುವಂಥದ್ದು ಅನ್ನುವಂಥದ್ದು ಒಂದು ಕಾನೂನು ರೀತಿಯಲ್ಲಿ ತುಂಬ ಸಮಯ ಹಿಡಿತದೆ. ಆದರೆ ಎಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಮಹಿಳೆಗಾದ ಅನ್ಯಾಯಕ್ಕೆ ಅಥವಾ ಸಿಗಬೇಕಾದ ಸೌಲಭ್ಯಗಳಿಗೆ ಈಗ ವೆಟರ್ನಿಟಿ ಫೆಸಿಲಿಟೀಸ್ ಏನಿದೆ ಅದೀಗ ನೀವು ಆ 3 ನಂತರ ಸಿಕ್ಕಿದ ಪ್ರಯೋಜನ ಇಲ್ಲ, ಬಟ್ ಈವಾಗ ಸಿಗಬೇಕು ಇಮ್ಮಿಡಿಯೇಟ್ ಆಗಿ. ಸೊ ಅಂಥದಕ್ಕೆ ಏನು ತಮ್ಮ ಹೋರಾಟಗಳು ಹೇಗೆ, ನೀವು ಸಾರ್ವಜನಿಕರ ಬೆಂಬಲ ಸಿಗ್ತದೆ ಅಂತಾದರೆ ನೀವು ಅದನ್ನು ಮುಂದುವರಿಸ್ತೀರಾ ಧರಣಿ ಅಥವಾ ಪ್ರತಿಭಟನೆ ಈ ಥರದ್ದನ್ನು ಅಥವಾ ಹೇಗೆ ಅಂತ? ಅದು ಆ್ಯಕ್ಚುಲಿ ಸಾರ್ವಜನಿಕರ ಬೆಂಬಲ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮೆಸೇಜ್ ಹೋಯಿತು ನಿಜವಾಗಲೂ ಒಂದು 2-3 ದಿವಸದಿಂದ ನನಗೆ ಸರಿಸುಮಾರು 1,000 ಕಾಲ್ ಬಂದಿರ್ಬೋದು, ಸೌದಿ ಅರೇಬಿಯಾ, ಬಹರೈನಿಂದ, ಕುವೈತಿಂದ, ಮುಂಬೈಯಿಂದ, ಈಗಷ್ಟೇ 1/2 ಗಂಟೆ ಮುಂಚೆ ಹುಬ್ಬಳ್ಳಿಯಿಂದ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಸ್ಪಷ್ಟವಾಗಿ ಅವರೊಂದು ಮೆಸೇಜನ್ನು ರವಾನಿಸಿದ್ದಾರೆ, ಇದು ಇನ್ಹ್ಯೂಮನ್ ಆ್ಯಕ್ಟು. ಮತ್ತು ಪಬ್ಲಿಕ್ ಕ್ರೋಧ, ಒಂದು ಸಾರ್ವಜನಿಕ ಕೋಪ ತುಂಬ ಹೆಚ್ಚಿದೆ, ಖಂಡಿತ 100% ಹೆಚ್ಚಿದೆ. ಸಾಧ್ಯ ಆದರೆ ಒಂದು ಸಾರ್ವಜನಿಕ ಪ್ರತಿಭಟನೆ, ಒಂದು ಡೆಮಾಕ್ರೆಟಿಕ್, ಶಾಂತಿಯುತವಾಗಿ ಡೆಮಾಕ್ರೆಟಿಕ್ ಆಗಿ ಆ ರೀತಿ ಕೂಡ ಆಲೋಚನೆ ಇದೆ. ಓಕೆ ಪ್ರದೀಪ್ ಶೆಟ್ಟರೆ, ನಿಮ್ಮ ಬಹುಶಃ ಒಂದು ನ್ಯಾಯಯುತವಾದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ಪ್ರದೀಪ್ ಶೆಟ್ಟಿ ಅವರು. ಬಹುಶಃ ಅವರಿಗೂ ಕೂಡ ನನ್ನ ಹೆಂಡತಿ ಸೌಮ್ಯ ಅವರ ಏನು ಸಮಸ್ಯೆ ಮಾತ್ರ ಅಲ್ಲ, ಇನ್ನು ಮುಂದೆ ಇಂಥ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋಂಥ ಒಂದು ಕಾಳಜಿಯಿಂದ ಈ ಹೋರಾಟಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಇದಕ್ಕೆ ಬಹುಶಃ ನಂಗೆ ಎಲ್ಲೋ ಒಂದು ಕಡೆ
ಕಾಲೇಜಿನ ಕೆಲವು ಆಡಳಿತ ವರ್ಗದ ಕೂಡ ಪರೋಕ್ಷವಾದ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥದ್ದು, ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ಜನ ಅವರಿಗೆ ಪರೋಕ್ಷವಾದ ಬೆಂಬಲಗಳನ್ನು ಕೊಡ್ತಾ ಇದ್ದಾರೆ, ಸ್ಥಳೀಯರು ಕೂಡ ಕೊಡ್ತಾ ಇದ್ದಾರೆ, ಸಾರ್ವಜನಿಕ ಕ್ಷೇತ್ರದಿಂದ ಸಾಕಷ್ಟು ಬೆಂಬಲಗಳು ಹರಿದು ಬರ್ತಾ ಇದೆ. ಒಂದು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆರಂಭದಲ್ಲಿ ನಾನು ಹೇಳಿದಾಗೆ ಒಬ್ಬ ಅಯೋಗ್ಯ ವ್ಯಕ್ತಿಯನ್ನು ಒಂದು ಸಿಂಹಾಸನದಲ್ಲಿ ತಗೊಂಡ್ಬಂದು ಕೂರಿಸಿದರೆ ಎಷ್ಟು ಕೆಟ್ಟದ ಆಡಳಿತ ನಡೆಸಲಿಕ್ಕೆ ಸಾಧ್ಯವೋ ಅಷ್ಟು ಕೆಟ್ಟ ಆಡಳಿತವನ್ನು ಕುಂದಾಪುರದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ ಭಂಡಾರ್ಕಾಸ್ ಕಾಲೇಜಿನಲ್ಲಿ ಪಿ ಎನ್ ನಾರಾಯಣ ಶೆಟ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತು ಒಂದೇ ವಿಚಾರವನ್ನು ನಾವು ಚರ್ಚೆಗೆ ಇಟ್ಟುಕೊಂಡಿದ್ದೇವೆ, ಆದರೆ ನಮ್ಮ ಮುಂದಿನ ದಿನಗಳಲ್ಲಿ ಭಾಗ ಎರಡು ಭಾಗ ಮೂರು ಈ ರೀತಿ ಹಂತ ಹಂತವಾಗಿ ವಿಷಯಾಧಾರಿತವಾದ ಚರ್ಚೆಗಳನ್ನು ಮುಖ್ಯ ಅತಿಥಿಗಳೊಂದಿಗೆ ನಾವು ಮಾಡ್ತೇವೆ. ಒಂದೇ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು, ಎಚ್ ಶಾಂತಾರಾಮ್ ಅವರೇ, ಡಾಕ್ಟರ್ ಎಚ್ ಶಾಂತಾರಾಮ್ ಅವರೇ, ನಿಮ್ಮ ಎಲ್ಲ ವಿಶ್ವಾಸ ಮಂಡಳಿಯ ಸದಸ್ಯರೇ, ಒಂದು ತಿಳ್ಕೊಳ್ಳಿ, ಕಳೆದ ಎರಡು ವರ್ಷಗಳಿಂದ ಈಚೆಗೆ ಸಾಕಷ್ಟು ಹಗರಣಗಳು ಭಂಡಾರ್ಕಾಸ್ ಕಾಲೇಜಿನಲ್ಲಿ ಆಗ್ತಾ ಇದೆ. ಮಾಧ್ಯಮದ ಹಿತದೃಷ್ಟಿಯು ಅಥವಾ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾತ್ರ ನಾನು ಇದನ್ನು ಹೇಳ್ತಾ ಇಲ್ಲ, ನಿಮ್ಮ ಕಾಲೇಜಿನ ಅಸ್ತಿತ್ವದ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ತಕ್ಷಣವಾಗಿ ಏನು ಅನ್ಯಾಯಕ್ಕೊಳಗಾದ ಮಹಿಳೆಗೆ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನು ವಿಶ್ವಾಸ ಮಂಡಳಿ ಮಾಡಬೇಕು. ಅದರ ಜೊತೆಗೆ ಏನು ತಕ್ಷಣವಾಗಿ ಪಲಾಯನವಾದಿ ಅಯೋಗ್ಯ ಪ್ರಾಂಶುಪಾಲ ಅಂತ ಏನಿದ್ದಾರೆ ನಾರಾಯಣ ಶೆಟ್ಟಿ, ಅವರನ್ನು ತಕ್ಷಣ ಎತ್ತಂಗಡಿ ಮಾಡಿ ಅಥವಾ ಕೆಲಸದಿಂದ ವಜಾಗೊಳಿಸಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ಒಂದು ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ತಕ್ಷಣ ಮಾಡಬೇಕಾಗಿದೆ. ಇಲ್ಲ ಇದ್ರೆ ತಮ್ಮ ಸಂಸ್ಥೆಯ ಕಾಲೇಜಿನ ಹೆಸರು ಕೆಡೋದರಲ್ಲಿ ಅನುಮಾನ ಇಲ್ಲ. ಇಷ್ಟೊತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಭಾಗವಹಿಸಿದಂತಹ ನಮ್ಮ ಮುಖ್ಯ ಅತಿಥಿಗಳಾದ ಪ್ರದೀಪ್ ಶೆಟ್ಟಿ ಮತ್ತು ಕೆ ವಿಠಲ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಇದರ ಜೊತೆಗೆ ನಮ್ಮ ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರಗಳೊಂದಿಗೆ ನೇರ ಪ್ರಸಾರದಲ್ಲಿ ನಾವು ಭಾಗವಹಿಸ್ತೇವೆ, ಮಾತಾಡ್ತೇವೆ. ನಮ್ಮ ಪ್ರತಿದಿನ ಸಂಜೆ ರಾತ್ರಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೊಸ ಹೊಸ ವಿಷಯಗಳು ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ನೇರವಾಗಿ ಮತ್ತು ನಿರಂತರವಾದ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.